ನಮಸ್ಕಾರ ವೀಕ್ಷಕರೇ, ಸಮಸ್ತ ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಅಂಬಿಕಾ. ವೀಕ್ಷಕರೇ, ಒಂದು ಕ್ಷಣ ನಾವು ಚಲನೆ ಇಲ್ಲದೆ ಇದ್ದರೆ ಹೇಗಿರ್ತೀವಿ ಅನ್ನೋದನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಉಂಟಾಗುತ್ತೆ. ರೋಬೋ ಥರ ನಾವು ಕೂಡ ಹಾಗೆ ಆ ಕಡೆ ಈ ಕಡೆ ಮೂಮೆಂಟ್ ಮಾಡೋಕ್ಕಾಗದೆ ತುಂಬ ಕಷ್ಟಪಡಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಹಾಗಿದ್ದರೆ ನಮ್ಮ ದೇಹದ ಭಾಗಗಳಲ್ಲಿ ಒಂದು ಸಂಧಿವಾತ ಅಂತೇಳಿ ನಾವೇನು ಹೇಳ್ತೀವಿ, ಯಾವ ಯಾವ ಒಂದು ದೇಹದ ಭಾಗದ ಚಲನೆಗೆ ಯಾವ ರೀತಿಯಾದಂಥ ಒಂದು ಅಂಶ ಮುಖ್ಯವಾಗಿ ಬೇಕು, ಸಂಧಿವಾತಕ್ಕೆ ಕಾರಣಗಳೇನು, ಯಾವ ರೀತಿಯ ಲಕ್ಷಣಗಳನ್ನು ಕಂಡುಬರುತ್ತೆ ಸಂಧಿವಾತ ಸಮಸ್ಯೆ ನಮ್ಮ ದೇಹದಲ್ಲಿ ಬರೋದಕ್ಕಿಂತ ಮುಂಚೆ, ಇದರಿಂದ ಕಾಂಪ್ಲಿಕೇಶನ್ಸ್ ಆದರೆ ಯಾವ ರೀತಿಯಾದಂಥ ಒಂದು ಬೇರೆ ಯಾವುದೇ ದೇಹದ ಭಾಗಗಳಿಗೆ ಎಫೆಕ್ಟ್ ಆಗುತ್ತೆ, ಸಂಧಿವಾತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿ ವೈದ್ಯರಾದಂಥ ಡಾಕ್ಟರ್ ಸಾಯಿಶ್ರೀ ಅವರು. ಹಾಗಿದ್ರೆ ಬನ್ನಿ, ಯಾವ ರೀತಿಯ ವಿಭಿನ್ನ ವಿಚಾರಗಳನ್ನು ಯಾವ ರೀತಿಯಾದಂಥ ಒಂದು ಸೂಕ್ತವಾದ ಚಿಕಿತ್ಸೆಯನ್ನು ಈ ಒಂದು ಸಂಧಿವಾತದ ಸಮಸ್ಯೆಗೆ ನಮಗೆ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್, ಈ ಸಂಧಿವಾತ ಅಂದರೆ ಏನು? ಅನೇಕರಲ್ಲಿ ಕಂಡು ಬರ್ತಾ ಇದೆ. ಪ್ರತಿಯೊಬ್ಬರೂ ಜೀವನ ಶೈಲಿ ಬದಲಾಗ್ತಾ ಇರುತ್ತೆ, ಆಹಾರ ಶೈಲಿ ಬದಲಾಗ್ತಾ ಇರುತ್ತೆ, ದಿನ ಟ್ರಾವೆಲ್ ಮಾಡೋರು ಇರ್ತಾರೆ, ಮತ್ತು ತುಂಬ ಧೂಳಿನಿಂದ ಓಡಾಡೋರು ಇರ್ತಾರೆ, ಮತ್ತು ಕೂತು ಕೆಲಸ ಮಾಡೋರು ಇರ್ತಾರೆ, ತುಂಬ ಹೊತ್ತು ನಿಂತು ಕೆಲಸ ಮಾಡೋರು ಇರ್ತಾರೆ, ತುಂಬ ವಿಭಿನ್ನವಾದ ವ್ಯಕ್ತಿಗಳನ್ನು ನಾವು ನೋಡ್ತಾ ಇರ್ತೀವಿ ಬೆಳಗಾದರೆ. ಸಂಧಿವಾತ ಅಂತಂದರೆ ಏನು, ಯಾವ ಒಂದು ಭಾಗಕ್ಕೆ ದೇಹದ ಸಂಬಂಧಪಟ್ಟದ್ದು? ನೋಡಿ, ಈ ಸಂಧಿವಾತ ಅಂದರೆ ನಥಿಂಗ್ ಬಟ್ ಜಾಯಿಂಟ್ ಪೇನ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಪರ್ಟಿಕ್ಯುಲರ್ಲಿ ಇದು ಬೋನ್ಸ್ನಲ್ಲಿ ಬರ್ತಾ ಇರುವಂಥ ಒಂದು ತೊಂದರೆ. ಸೊ ನಥಿಂಗ್ ಬಟ್ ಈ ಸಂಧಿ ಅಂತ ಇಲ್ಲಾಂದರೆ ಜಾಯಿಂಟ್ ಅಂತ ಯಾವಾಗ ನಾವು ಕರಿತಾ ಹೋಗ್ತೀವಿ ಅಂತ ಅಂದರೆ, ಎರಡು ಬೋನ್ಸ್ ಜಾಯಿನ್ ಆಗ್ತಾ ಇರುವಂಥ ಒಂದು ಜಾಗನ, ಮೀಟ್ ಆಗ್ತಾ ಇರುವಂಥ ಒಂದು ಜಾಗನ ನಾವು ಜಾಯಿಂಟ್ ಅಂತ ಕರಿತಾ ಹೋಗ್ತೀವಿ. ಸಪೋಸ್ ಈ ಜಾಯಿಂಟ್ನಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ದಾಗ, ಸಪೋಸ್ ಈಗ ಇನ್ಫ್ಲಮೇಷನ್ ಆಗಿರ್ಬೋದು, ಇಲ್ಲಾಂದರೆ ಸ್ವಲ್ಪ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲಾಂದರೆ ಫ್ರ್ಯಾಕ್ಚರ್ಸ್ ಆಗಿರ್ಬೋದು, ಕೆಲವೊಂದು ಸತಿ ಏನಾಗುತ್ತೆ, ಸೌದು ಹೋಗೋಕ್ಕೂ ಶುರು ಆಗ್ತಾ ಇದೆ ಡಾಕ್ಟರ್, ತುಂಬ ಮೂಳೆ ನೋವು ಬರ್ತಾ ಇದೆ, ಇಲ್ಲಾಂದರೆ ಒಂದೊಂದು ಸತಿ ಸೈನೋವಿಯಲ್ ಫ್ಲೂಯ್ಡ್ ಅಂತ ಇರುತ್ತೆ, ಅಂದರೆ ಜಾಯಿಂಟ್ಸ್ ಒಳಗಡೆ ಒಂದು ಲಿಕ್ವಿಡ್ ಐಟಮ್ ಅಂಥದ್ದು, ನೀರಿನ ಅಂಶ ಅಂಥದ್ದು ಇದ್ದಿರುತ್ತೆ. ಸಪೋಸ್ ಇದೇನಾದರೂ ಕಮ್ಮಿ ಆಗ್ತಾ ಇದ್ದಾಗ ಯೂಶಲಿ ಪೇಯ್ನ್ಸ್ ಅಂಥದ್ದು ಬರುತ್ತೆ, ಇಲ್ಲ ಅಂದರೆ ನಾರ್ಮಲಿ ಆಸ್ಟಿಯೋಪೋರೋಸಿಸ್ ಅಂಥದ್ದು ಕೂಡ ಇದ್ದಿರುತ್ತೆ. ತುಂಬ ಜನ ಪೇಷಂಟ್ಸ್ ಬಂದು, ಡಾಕ್ಟರ್ ನನಗೆ ಆಸ್ಟಿಯೋಪೋರೋಸಿಸ್ ಅಂಥದ್ದು ಇದೆ ಅಂಥದ್ದು ಯೂಶಲಿ ಫೀಮೇಲ್ಸ್ನಲ್ಲಿ ಜಾಸ್ತಿ ಕಂಪ್ಲೇಂಟ್ ಮಾಡ್ತಾ ಹೋಗ್ತಾರೆ. ಈ ಆಸ್ಟಿಯೋಪೋರೋಸಿಸ್ ಅಂದರೆ ನಥಿಂಗ್ ಬಟ್ ಬೋನ್ ಡೆನ್ಸಿಟಿ ಅಂಥದ್ದು ಕಮ್ಮಿ ಆಗ್ತಾ ಬರುತ್ತೆ. ಈ ಮೂಳೆ ಏನಿರುತ್ತೋ ಆ ಒಳಗಡೆ ಇರುವಂಥದ್ದು ಡೆನ್ಸಿಟಿ ಕಮ್ಮಿ ಆಗ್ತಾ ಬಂದಾಗ, ಸೊ ಇದನ್ನು ನಾವು ಆಸ್ಟಿಯೋಪೋರೋಸಿಸ್ ಅಂತ ಕರೀತಾ ಹೋಗ್ತೀವಿ. ಇಲ್ಲಾಂದರೆ ಕ್ಯಾಲ್ಶಿಯಂ ಕಮ್ಮಿ ಇದ್ದಾಗ, ಸೊ ಡಾಕ್ಟರ್ ನನಗೆ ಒಂದೇ ಸ್ಪಾಟ್ನಲ್ಲಿ ನೋವು ಬರುತ್ತೆ, ಮೂಳೆನಲ್ಲಿ ಅಂದರೆ ಮೊಣಕಾಲಿನಲ್ಲಿ ನನಗೆ ಒಂದೇ ಜಾಗದಲ್ಲಿ ನೋವು ಬರ್ತಾ ಇರುತ್ತೆ, ಇಲ್ಲಾಂದರೆ ಕುತ್ಕೊಂಡು ಎದ್ದೋಲುವಾಗ ನೋವು ಬರುತ್ತೆ, ಇಲ್ಲಾಂದರೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಇಲ್ಲಾಂದರೆ ಸ್ವಲ್ಪ 10 steps ಏನಾದರೂ ಹಾಕಿದರೆ ನನಗೆ ತುಂಬ ನೋವು ಬರ್ತಾ ಇದೆ, ಇಲ್ಲಾಂದರೆ ತುಂಬ ಜನ ಕಾಮನ್ಲಿ ಕಂಪ್ಲೇಂಟ್ ಮಾಡೋದೇನೆಂದರೆ ರಾತ್ರಿ ಹೊತ್ತು ಮಲಗಿ ಎದ್ದಿದ ತಕ್ಷಣ ಕೂಡಲೇ ನನಗೆ ನೋವು ಜಾಸ್ತಿ ಆಗ್ತಾ ಇದೆ, ಇಲ್ಲಾಂದರೆ ಕ್ಲೈಂಬ್ ಈ ಸ್ಟೇರ್ಸ್ ಆಗಿರ್ಬೋದು ಮೆಟ್ಲು ಹತ್ತುವಾಗ ನನಗೆ ತುಂಬ ನೋವು ಬರ್ತಾ ಇದೆ, ಆಗ್ತಾ ಇಲ್ಲ ಡಾಕ್ಟರ್, ಒಂದು ಫ್ಲೋರ್ ಹತ್ತಿದ್ರೆ ಸಾಕು ನನಗೆ ಆಯಾಸ ಆಗುತ್ತೆ, ನೋವು ಅಂಥದ್ದು ಜಾಸ್ತಿ ಆಗ್ತಾ ಇದೆ ಅಂಥದ್ದು ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ಮಂಡಿ ನೋವು ಆಗಿರ್ಬೋದು, ಇಲ್ಲಾಂದರೆ ಶೋಲ್ಡರ್ಸ್ ಆಗಿರ್ಬೋದು, ಶೋಲ್ಡರ್ ಜಾಯಿಂಟ್ಸ್, ಸಪೋಸ್ ಟೈಪಿಂಗ್ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಕೆಲವೊಂದು ಜನ ಒಂದೇ ಕೈಯಿಂದ ಜಾಸ್ತಿ ಬರೀತಾ ಇರ್ತಾರೆ, ರೈಟ್ ಹ್ಯಾಂಡ್ ಆಗಿರ್ಬೋದು, ಲೆಫ್ಟ್ ಹ್ಯಾಂಡ್ ಆಗಿರ್ಬೋದು, ಸೊ ಈಗ ರೈಟರ್ಸ್ ಆಗಿರ್ಬೋದು, ಇಲ್ಲಾಂದರೆ ಕೆಲವೊಂದು ಪರ್ಟಿಕ್ಯುಲರ್ ಆಕ್ಯುಪೇಷನಿಂದ ಕೂಡ, ಸೊ ಈ ಪರ್ಟಿಕ್ಯುಲರ್ ಜಾಯಿಂಟ್ ಪೇನ್ಸ್ ಅಂಥದ್ದು ನಾವು ಕಾಮನ್ಲಿ ನೋಡ್ತಾ ಹೋಗ್ತೀವಿ. ಸೊ ಈಗ ರೈಡಿಂಗ್ಸ್, ಈ ನಾರ್ಮಲ್ ವೆಹಿಕಲ್ಸ್ ಆಗಿರ್ಬೋದು, ಕಾರ್ ಡ್ರೈವರ್ಸ್ ಆಗಿರ್ಬೋದು, ಇಲ್ಲಾಂದರೆ ಕೆಲವೊಂದು ಸತಿ ಬೈಕ್ ತುಂಬ ರೈಡಿಂಗ್ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರನ್ನಲ್ಲಿ ಕೂಡ ಬ್ಯಾಕ್ ಪೇನ್ಸ್ ಆಗಿರ್ಬೋದು, ಈ ರೀತಿಯಲ್ಲಿ ಲೋವರ್ ಬ್ಯಾಕ್ಸ್ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ತಾ ಇದೆ, ಇಲ್ಲಾಂದರೆ ಕೆಲವೊಂದು ಸತಿ ಆಸ್ಟಿಯೋ ಆರ್ಥ್ರೈಟಿಸೇ ನಾವು ಬ್ಯಾಕ್ನಲ್ಲಿ ಕೂಡ ನೋಡ್ತಾ ಹೋಗ್ತೀವಿ. ಸೊ ಮೂಳೆ ಅಂಥದ್ದು ಸೌದು ಹೋಗ್ತಾ ಇದೆ ಅಂಥದ್ದು ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ಇದ್ರ ಜೊತೆಗೆ ಸರ್ವೈಕಲ್ ಸ್ಪಾಂಡೋಲೋಸಿಸ್ ಕೂಡ ನೋಡ್ತೀವಿ. ಸೊ ಕುತ್ತಿಗೆಯಿಂದ ತುಂಬ ನೋವು ಬರ್ತಾ ಇದೆ, ಕೈಗೆ ತುಂಬ ನೋವು ಬರ್ತಾ ಇದೆ, ಸೊ ಜಾಸ್ತಿ ಹೊತ್ತು ನಾನು ವೆಜಿಟೇಬಲ್ಸ್ ಕಟ್ ಮಾಡೋಕ್ಕೂ ಆಗಲ್ಲ, ಸಪೋಸ್ ಹೌಸ್ ವೈಫ್ಸ್ ಆದರೆ, ಸೊ ಚಪಾತಿ ಏನಾದರೂ ಮಾಡ್ತಾ ಇದ್ದಾಗ ತುಂಬ ನೋವು ಬರ್ತಾ ಇದೆ, ಒಂದೇ ಕೈ ನನಗೆ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ಸೊ ಈ ರೀತಿ ಅಂತ ನಾವು ತುಂಬ ಕಂಪ್ಲೇಂಟ್ಸ್ ಅಂಥದ್ದು ನೋಡ್ಕೊತಾ ಇರ್ತೀವಿ. ಸೊ ತುಂಬ ಜನ ಪೇಷಂಟ್ಸು ಸಾಧಾರಣವಾಗಿ ಈ ರೀತಿಯಲ್ಲಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಕೆಲವೊಂದು ಸತಿ
ಸೊ ಈಗ ಇಂಡಿಯನ್ ಟಾಯ್ಲೆಟ್ಸ್ ಇರುತ್ತೆ, ಕುತ್ಕೊಂಡು ಎದ್ದೋಲ್ವಾಗ ನನಗೆ ತುಂಬ ನೋವಂಥದ್ದು ಬರ್ತಾ ಇದೆ. ಸೊ ಇಲ್ಲ ಅಂದರೆ ಒಂದೇ ಜಾಗದಲ್ಲಿ ಕುತ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲ ಅಂದರೆ ಕೆಲವೊಂದು ಸತಿ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್ ಯಾವುದಿರುತ್ತೋ ಅಂಥ ಪರ್ಟಿಕ್ಯುಲರ್ ಪರ್ಸನ್ಸ್ನಲ್ಲಿ ನಾವು ಯೂಶಲಿ ಜಾಯಿಂಟ್ ಪೇನ್ಸ್ ಅಂಥದ್ದು ನೋಡ್ತಾ ಹೋಗ್ತೀವಿ. ಸೊ ಇನ್ನೊಂದೇನಂದರೆ ಒಬೇಸಿಟಿಯಿಂದ ಕೂಡ ಮೇನ್ಲಿ ಒಂದು ರೀಸನ್ ಏನಂದರೆ ಜಾಯಿಂಟ್ ಪೇನ್ಸ್ಗೆ ಒಬೇಸಿಟಿ ಅಂತ ನಾವು ಹೇಳ್ಬೋದು. ಸೊ ಯಾಕಂದರೆ ಒಂದು ಸತಿ ಭಾರ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಜಾಯಿಂಟ್ಸ್ ಮೇಲೆ ಕೂಡ ಭಾರ ಬೀಳ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲಿ ಸೊ ಏದರ್ ಫ್ಲೂಯಿಡ್ ಕಮ್ಮಿ ಆಗ್ತಾ ಇರುತ್ತೆ, ಇಲ್ಲಾಂದರೆ ಕೆಲವೊಂದು ಸತಿ ಆ ಪರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂಥದ್ದು ಸವ್ದು ಹೋಗಕ್ಕೆ ಶುರು ಆಗುತ್ತೆ, ಇಲ್ಲಾಂದರೆ ಇನ್ಫ್ಲಮೇಟ್ರಿ ಚೇಂಜಸ್ ಕೂಡ ಇರ್ಬೋದು. ಇಲ್ಲಾಂದರೆ ನ್ಯಾಚುರಲ್ ಈ ಪ್ರಾಸೆಸ್ಸಿಂದ ಕೂಡ ಡಿಸೀಸ್ ಬರೋಕ್ಕಾಗುತ್ತೆ, ಇಲ್ಲಾಂದರೆ ಕೆಲವೊಂದು ಸತಿ ಇಮ್ಯುನಿಟಿ ಡಿಸಾರ್ಡರ್ಸಿಂದ ಕೂಡ ಸೊ ಜಾಯಿಂಟ್ ಪೇನ್ಸ್ ಬರೋಕ್ಕೂ ತುಂಬ ಸಾಧ್ಯತೆ ಅಂಥದ್ದು ಇರುತ್ತೆ. ಸಪೋಸ್ ರುಮೆಟೋಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗಿರ್ಬೋದು, ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಆಗಿರ್ಬೋದು, ಕೆಲವೊಂದು ಡಿಸೀಸಸ್ ಅಂತ ನಾವು ತೊಗೊಂಡ್ರೆ ಈ ರೀತಿಯಲ್ಲಿ ತೊಗೋಬೋದು. ಸೊ ರುಮೆಟೋಯ್ಡ್ ಆರ್ಥ್ರೈಟಿಸ್ ಅಂತಂದರೆ ನಥಿಂಗ್ ಬಟ್ ಜಾಯಿಂಟ್ ಸ್ವೆಲ್ಲಿಂಗ್ ಬರುತ್ತೆ. ಅವರವ್ರ ಇಮ್ಯೂನ್ ಸಿಸ್ಟಮ್ ಯಾವುದಕ್ಕೆ ಹೆಲ್ಪ್ ಮಾಡಬೇಕಾಗಿರುತ್ತೋ ಬಾಡಿಗೆ ಅದು ಕರೆಕ್ಟಾಗಿ ಹೆಲ್ಪ್ ಮಾಡ್ತಾ ಇರಲ್ಲ. ಸೊ ಅವ್ರ ಬಾಡಿನಲ್ಲಿ ಜಾಯಿಂಟ್ಸ್ ತುಂಬ ಸೂಕ್ಷ್ಮ ಅಂಥದ್ದು ಇದ್ದೇ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಸೆನ್ಸಿಟಿವಿಟಿ ಅಂಥದ್ದು ಅವ್ರಿಗೆ ಪ್ರಾಬ್ಲಮ್ ಅಂಥದ್ದು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿಯಲ್ಲಿ ಸೋರಿಯಾಸಿಸ್ ತುಂಬ ಜನ ಗೊತ್ತಿರುತ್ತೆ, ಸ್ಕಿನ್ ಪ್ರಾಬ್ಲಮ್. ಸೊ ಈ ಸ್ಕಿನ್ ಪ್ರಾಬ್ಲಮ್ ಸಪೋಸ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ 10 ವರ್ಷದಿಂದ ಇದೆ, 15 ವರ್ಷದಿಂದ ಇದೆ ನನಗೆ, ಸೊ ಸೋರಿಯಾಸಿಸ್ ಕಂಪ್ಲೀಟ್ ಆಗಿ ಗುಣನೇ ಆಗ್ತಾ ಇಲ್ಲ, ಸೊ ಟ್ರೀಟ್ಮೆಂಟ್ ಕೂಡ ಕರೆಕ್ಟಾಗಿ ತೊಗೊಂಡಿಲ್ಲ ಅಂದರೆ ನೆಕ್ಸ್ಟ್ ಏನಾಗುತ್ತೆ, ಆರ್ಥ್ರೈಟಿಸ್ ಅಂಥದ್ದು ಒಂದು ಜಾಯಿಂಟ್ ಪೇನ್ಸ್ ಅಂಥದ್ದು ಸ್ಟಾರ್ಟ್ ಆಗೋಕ್ಕೂ ಶುರು ಆಗುತ್ತೆ. ಡಿಫಾರ್ಮಿಟೀಸ್ ಆಗುತ್ತೆ, ರಿಸ್ಟ್ರಿಕ್ಷನ್ ಆಫ್ ಮೂಮೆಂಟ್ಸ್ ಇರುತ್ತೆ. ಈ ರೀತಿಯಲ್ಲಿ ಒಂದು ಪ್ರಾಬ್ಲಮಿಂದ ಇನ್ನೊಂದು ಪ್ರಾಬ್ಲಮ್ ಅಂಥದ್ದು ಬರ್ತಾ ಹೋಗುತ್ತೆ ಯೂಶಲಿ. ಎಸ್ ಡಾಕ್ಟರ್, ಕಮ್ ಟು ಈಗ ಕಾರಣಗಳಿಗೆ ಬರೋದಾದ್ರೆ, ತುಂಬಾ ಜನ ಯಾರಿಗೂ ಪೂರ್ವಿಕರಿಗೆ ಇರಲಿಲ್ಲ ಡಾಕ್ಟರ್, ನನಗೆ ಮಾತ್ರ ಈ ಥರದ ಸಮಸ್ಯೆ ಬಂದಿದೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಚಿಕ್ಕ ವಯಸ್ಸಿಂದನೇ ಶುರು ಮಾಡೋಣ, ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಸಂಧಿವಾತ ಎದುರು ಬಿಟ್ಟಿಲ್ಲ, ಅವ್ರಿಗೂ ಕೂಡ ಅತಿ ಹೆಚ್ಚಾಗಿ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಸ್ಕೂಲಲ್ಲಿ ತುಂಬಾ ಒಂದು ಒತ್ತಡ ಇರ್ಬೋದು, ಮತ್ತೆ ಬುಕ್ಸ್ಗಳು ಕೂಡ ನಾವೆಲ್ಲ ಚಿಕ್ಕವರಿದ್ದಾಗ ಫೀಲ್ ಆಗ್ತಿದೆ ಏನಂದ್ರೆ ನಮ್ಗೆ ನೆನಪಿದ್ದಿದ್ದೆ ಕಡಿಮೆ ಅಂತ ಅನ್ಕೊಳ್ಳೋಣ. ತುಂಬಾ ಕಡಿಮೆ ಇರ್ತಿತ್ತು, ಅಷ್ಟೊಂದೆಲ್ಲ ಹೊರೇ ಇರ್ತಿರ್ಲಿಲ್ಲ. ಇವಾಗ ಹೋಮ್ವರ್ಕ್ ಇಂದ ಹಿಡಿದು ಪ್ರತಿಯೊಂದು ಜಾಸ್ತಿ ಆಗ್ತಿದೆ, ಬುಕ್ಗಳ ಭಾರವನ್ನು ಹೊತ್ತು ಹೊತ್ತು ಭುಜದಲ್ಲಿ ನೋವು ಬರ್ತಿದೆ ಅಮ್ಮ ಅಂತ ಸುಮಾರು ಮಕ್ಕಳು ಹೇಳೋದುಂಟು. ಯಾಕೆ ಈ ಥರ ಆಗುತ್ತೆ ನೋಡಿ, ಅಫ್ಕೋರ್ಸ್ ಸ್ಟ್ರೆಸ್ ಡೆಫಿನೆಟ್ಲಿ ಒಂದು ಕಾರಣ ಅಂಥದ್ದು ಹಾಗೇ ಆಗುತ್ತೆ. ಚಿಂತೆ ಅಂಥದ್ದು ಎಲ್ಲರಿಗೂ ಇರುತ್ತೆ, ಸಪೋಸ್ ನಿಮಗೂ ಇರುತ್ತೆ ನನಗೂ ಇರುತ್ತೆ, ಚಿಂತೆ ಇಲ್ಲ ಅಂತ ಜೀವನ ಯಾರಿಗೂ ಇರಲ್ಲ. ಸೊ ಬಟ್ ಅವ್ರವ್ರ ಲೆವೆಲ್ಸ್ಗೆ ತಕ್ಕಂಗೆ ಇರುತ್ತೆ. ಸೊ ಸಪೋಸ್ ಅವ್ರ ಬಾಡಿ ತುಂಬ ಸೂಕ್ಷ್ಮ ಇದ್ದಾಗ, ಇಲ್ಲಾಂದರೆ ತುಂಬ ಸೆನ್ಸಿಟಿವಿಟಿ ಇದ್ದಾಗ, ಸೊ ಅವ್ರ ಬಾಡಿನಲ್ಲಿ ಏದರ್ ಜಾಯಿಂಟ್ಸ್ ಆದರೂ ಎಫೆಕ್ಟ್ ಆಗುತ್ತೆ, ಜಾಯಿಂಟ್ಸ್ ಎಫೆಕ್ಟ್ ಆದರೆ ಜಾಯಿಂಟ್ ಪೇನ್ಸ್ ಅಂಥದ್ದು ಬರುತ್ತೆ, ಇಲ್ಲಾಂದರೆ ಕೆಲವೊಂದು ಸತಿ ಸ್ಕಿನ್ ಎಫೆಕ್ಟ್ ಆಗುತ್ತೆ. ಸ್ಕಿನ್ ಪ್ರಾಬ್ಲಮ್ಸ್ನಲ್ಲಿ ಯೂಶಲಿ ಆಟೋ ಇಮ್ಯೂನ್ ಡಿಸೀಸ್ನಲ್ಲಿ ಸೋರಿಯಾಸಿಸ್ ನೋಡ್ತಾ ಹೋಗ್ತೀವಿ, ಎಕ್ಸಿಮಾ ನೋಡ್ತೀವಿ, ಲೈಕನ್ ಪ್ಲಾನಸ್ ಅಂತ ಕೆಲವೊಂದು. ಅವ್ರ ಸ್ಕಿನ್ ತುಂಬ ಸೂಕ್ಷ್ಮ ಇದ್ದರೆ ಸ್ಕಿನ್ನಲ್ಲಿ ತೊಂದರೆ, ಇಲ್ಲ ಅಂದರೆ ಜಾಯಿಂಟ್ಸ್ನಲ್ಲಿ. ಥೈರಾಯ್ಡ್ ಇದ್ದರೆ ಥೈರಾಯ್ಡ್ ಪ್ರಾಬ್ಲಮ್ಸ್. ಸೊ ಅವ್ರವ್ರ ಬಾಡಿನಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಹೆಂಗೆ ಮ್ಯಾನೇಜ್ ಮಾಡ್ಕೊತಾರೆ ಅಂಥದ್ದು ಡಿಪೆಂಡ್ಸ್. ಸೊ ಕೆಲವೊಂದು ಜನ ಮ್ಯಾನೇಜ್ ಮಾಡೋಕ್ಕೂ ಆಗಲ್ಲ, ಸೊ ಆವಾಗ ಡಿಸೀಸ್ ಅಂಥದ್ದು ಸ್ಟಾರ್ಟ್ ಆಗಿರುತ್ತೆ. ಸೊ ನೋಡಿ, 10 ಜನ ಇರ್ತಾರೆ, 10 ಜನಕ್ಕೆ ಒಂದೇ ರೀತಿಯಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಇರಲ್ಲ, ಇದ್ರೆ ಕೂಡ ಅವ್ರವ್ರ ಬಾಡಿ ಸೆನ್ಸಿಟಿವಿಟಿ ಲೆವೆಲ್ಸ್ ಅಂತದ್ದು ಡಿಫ್ರೆಂಟ್ ಇರುತ್ತೆ. ಸೊ ಆವಾಗ ಡಿಸೀಸ್ ಅಂತದ್ದು ಅಟ್ಯಾಕ್ ಬಂದಿರತ್ತೆ. ಅಫ್ಕೋರ್ಸ್ ಈಗ ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಕಾಂಪಿಟೀಷನ್ ಆಗ್ಬಿಟ್ಟಿದೆ. ಸೊ ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ಸೊ ಪಕ್ಕದ ಮನೆಯವ್ರಿಗೆ ಜಲಸಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಮಕ್ಕಳ ಮೇಲೆ ಪ್ರೆಷರ್ ಅಂಥದ್ದು ಜಾಸ್ತಿ ಮಾಡೋಕ್ಕೂ ಹೋಗ್ತಾ ಇರ್ತಾರೆ. ಸೊ ಆ ಪ್ರೆಷರಿಂದ ಕೂಡ ಮಕ್ಕಳು ಒಂದೊಂದು ರೀತಿಯ ಅಂತ ಡಿಸೀಸಸ್ ಅಂಥದ್ದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದು ಒಂದು ಕಡೆ ಬೆಟರ್ ಆದರೆ ಇನ್ನೊಂದು ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಅಂಥದ್ದು ಆಗುತ್ತೆ. ಸೊ ಅದು ಡಿಸೀಸ್ ಮೇಲೆ ಆಗ್ಬೋದು, ಪೇಷಂಟ್ ಮೇಲೆ, ಸಪೋಸ್ ಮಕ್ಕಳ ಮೇಲೆ ಚೈಲ್ಡ್ಹುಡ್ನಲ್ಲಿ ಬೇಕಾಗಿರುವಂಥ ಎಂಜಾಯ್ಮೆಂಟ್ ಸಿಕ್ಕಿಲ್ಲ ಅಂದರೆ ಡೆಫಿನೆಟ್ಲಿ ಸ್ಟ್ರೆಸ್ಫುಲ್ ಲೈಫ್ ಅಂಥದ್ದು ಹಾಗೇ ಆಗುತ್ತೆ ಯೂಶಲಿ. ಓಕೆ ಡಾಕ್ಟರ್, ಇನ್ನು ಚಿಕ್ಕ ಮಕ್ಕಳಲ್ಲಿ ಸಂಧಿವಾತ ಕಂಡು ಬರೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ, ಹಾಗೆ ಅವರಿಗೆ ಬಂದಕ್ಕಂಥ ಸಂಧಿವಾತನ ಯಾವ ಟೈಪ್ ಅಂತ ಹೇಳ್ತೀರಾ? ನೋಡಿ, ನಾರ್ಮಲಿ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇರುವಂಥದ್ದೊಂದು ಜುವೆನೈಲ್ ಆರ್ಥ್ರೈಟಿಸ್ ಅಂಥದ್ದು ಒಂದಿರುತ್ತೆ, ಇನ್ನೊಂದು ಇಡಿಯೋಪತಿಕ್ ಆರ್ಥ್ರೈಟಿಸ್ ಅಂಥದ್ದು ಕೂಡ ಇರುತ್ತೆ. ಸೊ ನಾರ್ಮಲಿ ರುಮೆಟೋಯ್ಡ್ ಆರ್ಥ್ರೈಟಿಸ್ ಕೂಡ ನೋಡ್ತಾ ಹೋಗ್ತೀವಿ ಚಿಕ್ಕ ಮಕ್ಕಳಲ್ಲಿ. ಅದು ಬಿಟ್ಟರೆ ಯೂಶುವಲ್ ಆಗಿ ಕೆಲವೊಂದು ಸರ್ಜಿಕಲ್ ಕಂಡೀಷನ್ಸ್ನ ಕೂಡ ನಾವು ನೋಡ್ತೀವಿ, ಇಲ್ಲಾಂದರೆ ರಿಕೆಟ್ಸ್, ಸಪೋಸ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಏನಾದರೂ ಆಗ್ತಾ ಇದ್ದಾಗ, ರಿಕೆಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಆಸ್ಟ್ರಿಯೋ ಮಲೇಷ್ಯಾ ಅಂಥದ್ದು ಕೆಲವೊಂದು ಡಿಸೀಸಸ್ ಇದೆ. ಸೊ ಈ ರೀತಿಯಲ್ಲಿ ನಾವು ಚಿಕ್ಕ ಮಕ್ಕಳಲ್ಲಿ
ನೋಡ್ಕೊತಾ ಹೋಗ್ತೀವಿ. ಸೊ ಬಟ್ ಏನಂದರೆ, ಚಿಕ್ಕ ಮಕ್ಕಳಲ್ಲಿ ಯೂಶಲಿ ಜಾಯಿಂಟ್ ಪೇನ್ಸ್ ಬಂದರೆ ಆ ನೋವು ಅಂಥದ್ದು ಸಿವಿಯರ್ ಆಗಿರುತ್ತೆ, ಜೊತೆಗೆ ಜಾಯಿಂಟ್ಸ್ ಅಂಥದ್ದು ಊತ ಬಂದಿರುತ್ತೆ, ಸ್ವೆಲ್ಲಿಂಗ್ ಅಂಥದ್ದು ಇರುತ್ತೆ, ರೆಡ್ನೆಸ್ ಅಂಥದ್ದು ಇರುತ್ತೆ, ಟೆಂಪ್ರೇಚರ್ ವೇರಿಯೇಷನ್ಸ್ ಇರುತ್ತೆ, ಮಗುಗೆ ಪದೇ ಪದೇ ಫೀವರ್ ಬರ್ತಾ ಇರೋದು, ಇಲ್ಲ ಅಂದರೆ ಕೆಲವೊಂದು ಸತಿ ಜಾಯಿಂಟ್ಸ್ ತುಂಬ ನೋವು ಬರ್ತಾ ಇರೋದು, ಕಾಲು ಊದ್ಕೊಳ್ಳೋದು, ಇಲ್ಲ ಅಂದರೆ ಮಂಡಿ ಹತ್ರ ತುಂಬ ಊತ ಬರೋದು, ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಜಾಯಿಂಟ್ಸ್ ಎಲ್ಲ ಸ್ವೆಲ್ಲಿಂಗ್ ಬರೋದು, ನಾರ್ಮಲ್ ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೋ ಅದು ತುಂಬ ಕಷ್ಟ ಆಗ್ಬೋದು ಮಗುಗೆ. ಸೊ ಇದು ಬಿಟ್ಟರೆ, ಇಲ್ಲ ಅಂದರೆ ಕೆಲವೊಂದು ಜನಕ್ಕೆ ಡಾಕ್ಟರ್ ಎಲ್ಲ ಮೈಲ್ ಸ್ಟೋನ್ಸ್ ಚೆನ್ನಾಗಿ ಮಾತಾಡೋದಾಗಿರ್ಬೋದು, ಇಲ್ಲ ಅಂದರೆ ನೆಕ್ ಹೋಲ್ಡಿಂಗ್ ಆಗಿರ್ಬೋದು, ಇಲ್ಲ ಈ ರೀತಿಯಲ್ಲಿ ಕರೆಕ್ಟ್ ಇತ್ತು, ಬಟ್ ವಾಕಿಂಗ್ ಒಂದು ಕರೆಕ್ಟಾಗಿ ಆಗ್ತಾ ಇಲ್ಲ ಅಂಥದ್ದು ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಆವಾಗ ಡೆಫಿಷಿಯನ್ಸಿ ಇರ್ಬೋದು, ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು, ಈ ರೀತಿ ಅಂತ ತಗೋಬೋದು ನಾವು. ಓಕೆ, ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಾ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ವಿ ಸಂಧಿವಾತದ ಸಮಸ್ಯೆಯನ್ನು ಕುರಿತಾಗಿ. ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಂಧಿವಾತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಕರೆ ಮಾಡುವಂಥ ಸಂಖ್ಯೆ ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿ ಡಾಕ್ಟರ್ ಇದ್ದಾರೆ ನುರಿತ ವೈದ್ಯರು ನಿಮ್ಮ ಒಂದು ಪ್ರಶ್ನೆಗೆ ಖಂಡಿತವಾಗ್ಲೂ ಅವರು ಪರಿಹಾರವನ್ನು ಮಾರ್ಗದರ್ಶನವನ್ನು, ಯಾವ ರೀತಿಯಾದಂಥ ಒಂದು ಫುಡ್ ಸ್ಟೈಲ್ನ ಮೇಂಟೈನ್ ಮಾಡಬೇಕು, ಯಾವ ರೀತಿಯಾದಂಥ ಒಂದು ಸಂಧಿವಾತದ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ, ಯಾವ ಒಂದು ಹಂತದಲ್ಲಿದೆ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಎಸ್ ಡಾಕ್ಟರ್, ಈ ಒಂದು ಸಂಧಿವಾತದಲ್ಲಿ ನೀವು ಹೇಳಿದ್ರೆ ಜಿನಿಟಲ್ ಆರ್ಥರೈಟಿಸ್ ಅನ್ನೋದು ಮಕ್ಕಳಲ್ಲಿ ಕಂಡು ಬರುತ್ತೆ, ವಯಸ್ಸಿಗೆ ತಕ್ಕಂತೆ ಬರುವಂತ ಸಂಧಿವಾತಕ್ಕೆ ಲಕ್ಷಣಗಳಿಗೆ ಹೋಲಿಸಿ ಹೇಳೋದಾದ್ರೆ ಎಷ್ಟು ಟೈಪ್ಸ್ ಇದೆ ಸಂಧಿವಾತದಲ್ಲಿ? ನೋಡಿ, ಕಾಮನ್ಲಿ ನೋಡ್ತಾ ಇರುವಂತದ್ದು ಜಾಯಿಂಟ್ ಪೇನ್ಸ್ ನಲ್ಲಿ ನಾವು ಒಂದು ಆಸ್ಟಿಯೋ ಆರ್ಥರೈಟಿಸ್ ನೋಡ್ತೀವಿ, ಇನ್ನೊಂದು ರೂಮಟಾಯ್ಡ್ ಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್, ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಇನ್ನೊಂದು ನಾರ್ಮಲ್ ಆಗಿ SLE ಅಂತದ್ದು ನೋಡ್ತಾ ಹೋಗ್ತೀವಿ. ಸೊ ಕಾಮನ್ಲಿ ತುಂಬಾ ಜನಕ್ಕೆ ನೋಡ್ತಾ ಇರೋದಂಥದ್ದು ಆಸ್ಟಿಯೋಆರ್ಥರೈಟಿಸ್, ಯೂಶಲಿ ಎಲ್ಡರ್ಲಿ ಏಜ್ನಲ್ಲಿ, ಸಪೋಸ್ 40-50 ಏಜ್ ನಂತರ ಬರ್ತಾ ಇರುವಂಥ 35-50 ಈ ಏಜ್ನಲ್ಲಿ, ಸೊ ಬರ್ತಾ ಇರುವಂಥ ಒಂದು ತೊಂದರೆನ ನಾವು ಆಸ್ಟಿಯೋಆರ್ಥರೈಟಿಸ್ ಅಂತ ಕರಿತಾ ಹೋಗ್ತೀವಿ. ಸೊ ಬೋನ್ಸ್ ಮಧ್ಯದಲ್ಲಿ ಇರುವಂಥ ಒಂದು ಸ್ಪೇಸ್ ಏನಿರುತ್ತೋ, ಆ ಲಿಕ್ವಿಡ್ ಅಂಶ ಏನಿರುತ್ತೋ, ನೀರಿನ ಅಂಶ, ಜೊತೆಗೆ ಆ ಪರ್ಟಿಕ್ಯುಲರ್ ಬೋನ್ ಅಂಥದ್ದು ಸೌದು ಹೋಗೋಕ್ಕೆ ಶುರು ಆಗ್ತಾ ಇದ್ದಾಗ ಈ ಪರ್ಟಿಕ್ಯುಲರ್ಲಿ ಆಸ್ಟಿಯೋಆರ್ಥರೈಟಿಸ್ ಅಂತ ನಾವು ಡಯಾಗ್ನೋಸ್ ಮಾಡ್ಬೋದು. ಸೊ ಯೂಶಲಿ ಇನಿಷಿಯಲ್ ಸ್ಟೇಜ್ನಲ್ಲಿ ನೀವು ಅವರೇನಾದರೂ ಎಕ್ಸ್ರೇ ಮಾಡಿಸಿದರೆ, ಇಲ್ಲಾಂದರೆ ಕೆಲವೊಂದು ರಿಪೋರ್ಟ್ಸ್ ಏನಾದರೂ ಮಾಡಿಸಿದರೆ ಅಷ್ಟೊಂದು ಗೊತ್ತಾಗಲ್ಲ. ಸೊ ಲಾಸ್ಟ್ ಸ್ಟೇಜಸ್ನಲ್ಲಿ ಸಪೋಸ್ ತುಂಬ ಸೌದು ಹೋಗಿದೆ, ಗ್ಯಾಪ್ ಕಮ್ಮಿ ಆಗಿದೆ, ಎಕ್ಸ್ರೇನಲ್ಲಿ ಗೊತ್ತಾಗುತ್ತೆ, ಜೊತೆಗೆ ಎಕ್ಸ್ರೇ ಫೈಂಡಿಂಗ್ಸ್ನಲ್ಲಿ ಯೂಶಲಿ ಓ ಆಫ್ ನೀ ಜಾಯಿಂಟ್ ಈ ರೀತಿಯಲ್ಲಿ ಹಾಕೋಕ್ಕೆ ಶುರು ಮಾಡ್ತಾರೆ. ಸೊ ಇನಿಷಿಯಲಿ ಹೆಂಗಿರುತ್ತೆ ಅಂದರೆ, ಒಂದೇ ಕಡೆ ನನಗೆ ನೋವು ಅಂಥದ್ದು ಸ್ಟಾರ್ಟ್ ಆಗಿದೆ, ಡಾಕ್ಟರ್ ಲೆಫ್ಟ್ ಸೈಡ್ ನನಗೆ ಮೊಣಕಾಲಿನಲ್ಲಿ ನೋವು ಶುರು ಆಗಿದೆ, ಈಗ ರೈಟ್ ಸೈಡ್ನಲ್ಲಿ ಕೂಡ ಬರ್ತಾ ಇದೆ. ಸೊ ಏನು ಮಾಡ್ತಾರಂದರೆ, ತಪ್ಪು ತುಂಬ ಜನ ಪೇಷಂಟ್ಸು, ಸೊ ಲೆಫ್ಟ್ ಸೈಡ್ನಲ್ಲಿ ನನಗೆ ತುಂಬ ನೋವಿದೆ, ಸೊ ರೈಟ್ ನೀ ಜಾಯಿಂಟ್ ಮೇಲೆ ಜಾಸ್ತಿ ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ, ಅವಾಗ ಏನಾಗುತ್ತೆ, ಈ ಕಡೆ ಕೂಡ ಆಸ್ಟಿಯೋಆರ್ಥರೈಟಿಕ್ ಚೇಂಜಸ್ ಅಂಥದ್ದು ಬರೋಕ್ಕೂ ಶುರುವಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಒಂದು ಕಡೆ ಏನಾದರೂ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಇನ್ನೊಂದು ಬೇರೆ ಜಾಯಿಂಟ್ಸ್ಗಂಥದ್ದು ಹೋಗ್ತಾ ಹೋಗುತ್ತೆ. ಸೊ ಇನ್ ಕೇಸ್ ಇಲ್ಲ ಅಂದರೆ, ಕೆಲವೊಂದು ಜನಕ್ಕೆ ಕ್ಯಾಲ್ಶಿಯಂ ಏನಾದರೂ ಕಮ್ಮಿ ಇದ್ದರೆ, ಆಸ್ಟಿಯೋಪೋರೋಸಿಸ್ ಏನಾದರೂ ಇದ್ದರೆ, ಯೂಶಲಿ ಫೀಮೇಲ್ಸ್ನಲ್ಲಿ ಏನಾಗುತ್ತೆ ಅಂದರೆ ಪೀರಿಯಡ್ಸ್ ಆದ ನಂತರ, ಅಂದರೆ ಆಲ್ಮೋಸ್ಟ್ ಪೀರಿಯಡ್ಸ್ ಎಲ್ಲ ಸ್ಟಾಪ್ ಆದ ನಂತರ 45-50 ಈ ಏಜ್ನಲ್ಲಿ ಯೂಶಲಾಗಿ ಆಸ್ಟಿಯೋಆರ್ಥರೈಟಿಸ್ ಅಂಥದ್ದು, ಮೊಣಕಾಲು ನೋವು ಬರ್ತಾ ಇರೋದು, ಇಲ್ಲಾಂದರೆ ತುಂಬ ದಪ್ಪ ಆಗ್ತಾ ಇದ್ದೀನಿ, ದಪ್ಪ ಆದಮೇಲಿಂದ ನನಗೆ ಜಾಯಿಂಟ್ ಪೇನ್ಸ್ ಅಂಥದ್ದು ಜಾಸ್ತಿ ಆಗ್ತಾ ಇದೆ, ಇಲ್ಲ ಅಂದರೆ ಬ್ಯಾಕ್ ಪೇನ್ ಜಾಸ್ತಿ ಬರ್ತಾ ಇದೆ, ಈ ರೀತಿಯ ಅಂತ ಸಿಂಪ್ಟಮ್ಸ್ ಅಂಥದ್ದು ಕಂಪ್ಲೇಂಟ್ ಮಾಡ್ತಾ ಹೋಗ್ತಾರೆ ಯೂಶಲಿ. ಓಕೆ, ಈಗ ಒಂದು ಕರೆ ಇದೆ, ನೋಡೋಣ ಡಾಕ್ಟರ್. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಶಿವಕುಮಾರ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ಸರ್? ನಾವು ಇಲ್ಲಿ ನೆಲಮಂಗಲ ಮೇಡಮ್. ಓಕೆ, ಡಾಕ್ಟರ್ ಇದ್ರೆ ಸಾಯಿಶ್ರೀ ಅವರು, ಸಂಧಿವಾತದ ಬಗ್ಗೆ ಮಾತನಾಡ್ತಾ ಇದ್ವಿ, ತಮ್ಮ ಸಮಸ್ಯೆ ಏನಿದೆ ಕೇಳಿ. ಕೊಡಿ ಮೇಡಮ್. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಶಿವಕುಮಾರ್ ಅವರೇ. ಮೇಡಮ್, ನಮ್ಗೆ ಇವಾಗ ಇದು ಮಂಡಿ ನೋವು. ಓಕೆ, ಆಮೇಲೆ ಪ್ಲಸ್ ಏನಾಗುತ್ತೆ ಅಂದ್ರೆ, ಪ್ರತಿ ಇಯರ್ ನಮ್ಗೆ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಈಚ್ ಇಯರ್ ಯಾವುದೇ ಕಾಲದಲ್ಲಿ, ಚಳಿಗಾಲ ಆಗ್ಲಿ ಬೇಸಿಗೆಯಲ್ಲಿ ಅದೇನು ನೋವಿರಲ್ಲ, ಮಳೆಗಾಲದ ಈ ಅವರೇಕಾಯಿ ಸೀಜನ್ ಅಂತ ಹೇಳ್ತಾರಲ್ಲ, ಅವಾಗ ಮಾತ್ರ ಈ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ ನನಗೆ. ಓಕೆ ಓಕೆ, ಬೇರೆ ಬೇರೆ ಏನಾದರೂ ಮೇಡಮ್? ಬೇರೆ ಪ್ರತಿ ವರ್ಷ ನಿಮ್ಗೆ ಇದೇ ರೀತಿನಲ್ಲಿ ತೊಂದರೆ ಆಗತ್ತೆ, ಎಸ್ಪೆಷಲಿ ವಿಂಟರ್ ಸೀಸನ್ ಅಲ್ಲಿ ಮಾತ್ರ ನೋವು ಅಂತದ್ದು ಬರ್ತಾ ಇದೆ. ಎಷ್ಟು ವರ್ಷದಿಂದ? ನಿಮ್ ವಯಸ್ಸು ಎಷ್ಟಿರ್ಬೋದು?
ನಿಮ್ ವಯಸ್ ಎಷ್ಟಿರ್ಬೋದು? 48 ಮೇಡಮ್. 48. ಏನ್ ಕೆಲಸ ಮಾಡ್ತೀರಾ? ನಾವು ಹಾರ್ಡ್ ವರ್ಕ್ ಮೇಡಮ್, ವ್ಯವಸಾಯ ಮೇಡಮ್. ಓಕೆ ಓಕೆ ಓಕೆ. ಸೊ ನೋಡಿ ಏನಾಗುತ್ತೆ ಅಂದರೆ, ಎಸ್ಪೆಷಲಿ ಅಂದರೆ ಈ ಚಳಿಗಾಲದಲ್ಲಿ ನಿಮ್ಮ ಜಾಯಿಂಟ್ಸ್ ಒಳಗಡೆ ಇರುವಂಥ ಕೆಲವೊಂದು ಪ್ರೋಟೀನ್ಸ್ ಆಗಿರ್ಬೋದು, ಎನ್ಝೈಮ್ಸ್ ಆಗಿರ್ಬೋದು, ಅದನ್ನು ಅದು ಸ್ವಲ್ಪ ನಾರ್ಮಲ್ ಆಗಿ ಆಟೋ ಆ್ಯಂಟಿಬಾಡೀಸ್ ಅಂತದ್ದು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅಂದರೆ ನಥಿಂಗ್ ಬಟ್ ಏನಂದರೆ, ನಿಮ್ಮ ಒಳಗಡೆ ಇರುವಂಥ ಜಾಯಿಂಟ್ಸ್ ಒಳಗಡೆ ಇರುವಂಥ ಸಂದಿನಲ್ಲಿರುವಂಥ ಕೆಲವೊಂದು ನೋವಿನ ಪ್ರೊಡ್ಯೂಸ್ ಮಾಡುವಂಥ ಪ್ರೋಟೀನ್ಸ್ ಅಂಥದ್ದು ಚಳಿಗಾಲದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನೋವು ಬರೋಕ್ಕೂ ಶುರುವಾಗುತ್ತೆ. ಸೊ ನೀವೇನಾದರೂ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಏನಾದರೂ ತೊಗೊಂಡ್ರೆ, ಸೊ ಜೊತೆಗೆ ಅದ್ರ ಜೊತೆಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಆಗಿರ್ಬೋದು, ಇಲ್ಲಾಂದರೆ ಸ್ವಲ್ಪ ಸಾಸಿವೆ ಎಣ್ಣೆ ಆಗಿರ್ಬೋದು, ಈ ರೀತಿನಲ್ಲಿ ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ಕೂಡ ಆ ನೋವಂಥದ್ದು ಕಮ್ಮಿ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಹಾಟ್ ಫಾರ್ಮೆಂಟೇಷನ್ ಅಂಥದ್ದು ಕೂಡ ಮಾಡ್ಕೋಬೋದು. ಅಂದರೆ ನಿಮಗೆ ಹಾಟ್ ಬ್ಯಾಗ್ ಅಂಥದ್ದು ಸಿಗುತ್ತೆ, ಅದು ಇಲ್ಲ ಅಂದರೆ ನಾರ್ಮಲಿ ಮನೆಯಲ್ಲಿ ಸ್ವಲ್ಪ ಬಟ್ಟೆ ಏನಾದರೂ ಬಿಸಿನೀರಲ್ಲಿ ಹಾಕ್ಬಿಟ್ಟು ಆ ಬಟ್ಟೆನೇನಾದರೂ ನೀವು ಕಟ್ಕೊಂಡ್ರೆ ಕೂಡ ಕಾಲಿಗೆ ಆ ನೋವಂಥದ್ದು ಕಮ್ಮಿ ಆಗುತ್ತೆ. ಸೊ ಆದಷ್ಟು ಸ್ವಲ್ಪ ಬಿಸಿನಲ್ಲಿ, ಅಂದರೆ ಫಸ್ಟ್ ಬಿಸಿಲು ಯಾವಾಗ ಬರುತ್ತೋ ಬೆಳಗ್ಗೆ ಅಲ್ವಾ, ಆವಾಗ ಸ್ವಲ್ಪ ನೀವು ಎಕ್ಸ್ಪೋಜರ್ ಮಾಡಿಕೊಂಡ್ರೆ ಸೊ ನಿಮ್ಮ ಬಾಡಿನೇ ಸೊ ಆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಅಂಥದ್ದು ಕೂಡ ಕಮ್ಮಿ ಆಗುತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅವ್ರದ್ದು ದೂರವಾಣಿ ಸಂಖ್ಯೆ ಬರ್ತಾ ಇದೆ. ಕರೆ ಮಾಡಿ ನಿಮಗೆ ಹೇಳಿದ್ರು ಡಾಕ್ಟರ್ ಅವರಿದ್ದೇ ಆದಂಥ ಮನೆ ಮದ್ದುಗಳನ್ನು ಮಾಡಬೇಕು, ಇದಾಗಿಯೂ ನಂತರ ತಮಗೆ ಈ ಸಮಸ್ಯೆಯಿಂದ ಮುಕ್ತಿ ಸಿಕ್ಕಿಲ್ಲ ಅಂತಾದರೆ ನೀವು ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಭೇಟಿ ನೀಡ್ಬೋದು. ಖಂಡಿತವಾಗಲೂ ಒಂದು ಉತ್ತಮವಾದಂಥ ಚಿಕಿತ್ಸೆ, ಅಡ್ಡ ಪರಿಣಾಮವಿಲ್ಲದ ಚಿಕಿತ್ಸೆ, ಶಾಶ್ವತವಾದ ಪರಿಹಾರವನ್ನು ನಿಮಗೆ ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ಎಸ್ ವೀಕ್ಷಕರೇ, ಪ್ರತಿ ಕಾರ್ಯಕ್ರಮದಲ್ಲೂ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ಗಳು ಎರಡು ಕಡೆ ಇದೆ, ಒಂದು ಮಲ್ಲೇಶ್ವರಂ, ಮತ್ತೊಂದು ಜಯನಗರ. ಇನ್ನು ಹುಬ್ಬಳ್ಳಿ, ದಾವಣಗೆರೆ, ಮೈಸೂರು, ಕಲಬುರಗಿ, ಹಾಸನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ಗಳಿವೆ. ತಮ್ಗೆ ಯಾವುದು ಹತ್ತಿರ ಅನಿಸುತ್ತೋ ಅಲ್ಲಿ ಹೋಗಿ ಭೇಟಿ ನೀಡಿ. ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಹೆಲ್ತ್ ಇಶ್ಯೂಸೇ ಹೀಗೆ ಕೆಲವೊಂದು ಹಂತವನ್ನ ದಾಟಿದ ನಂತರ ಡಾಕ್ಟರ್ ಕೂಡ ಅವರು ಏನೂ ಮಾಡಕ್ ಆಗದೆ ಇರುವಂತ ಒಂದು ಸ್ಟೇಜ್ಗೆ ಹೋಗೋ ತನಕ ಬಿಟ್ಕೋಬೇಡಿ. ಆದಷ್ಟು ಬೇಗ ನಿಮ್ಗೆ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ತಾ ಇದ್ರೆ, ಪ್ರತಿದಿನವೂ ಕೂಡ ವಿಭಿನ್ನ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ನಾವು ಮುಂದೆ ನಿಮ್ಮ ಮುಂದೆ ತಂದು ಅದಕ್ಕೆ ಪರಿಹಾರ ಮಾರ್ಗಗಳನ್ನು ತಿಳಿಸ್ಕೊಡ್ತಾ ಇರ್ತೀವಿ. ಲಕ್ಷಣಗಳು ಈ ಥರದ್ದು ಕಂಡು ಬರ್ತಾ ಇದೆ ನನಗೆ ಅಂದಿದ ತಕ್ಷಣ ಹೋಗಿ ಭೇಟಿ ನೀಡ್ಬೋದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ. ನಾವು ಸಂಧಿವಾತದ ಬಗ್ಗೆ ಮಾತನಾಡ್ತಿದ್ವಿ ಅಂತಂದರೆ ಇದೊಂದೇ ಸಮಸ್ಯೆಗೆ ಪರಿಹಾರ ಇದೆ ಅಂತಲ್ಲ, ಯಾವುದೇ ರೀತಿಯಾದ ಒಂದು ಆರೋಗ್ಯದ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರಲ್ಲಿ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಡಾಕ್ಟರ್ ಇದ್ದರೆ ನಿಮ್ಮ ಒಂದು ಅನುಮಾನಗಳೇನಿರುತ್ತೆ, ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಗೊಂದಲಗಳೇನಿರುತ್ತೆ, ಅದಕ್ಕೆ ಒಂದು ಸೂಕ್ತವಾದಂಥ ಒಂದು ಪರಿಹಾರವನ್ನು ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ಎಸ್ ಡಾಕ್ಟರ್, ನೀವು ಹೇಳ್ತಿದ್ದೆ ಒಂದು ಸಂಧಿವಾತದಲ್ಲಿ ಕಂಡು ಬರ್ತಕ್ಕಂಥ ಟೈಪ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿ. ನೋಡಿ, ಈಗ ರುಮೆಟಾಯ್ಡ್ ಆರ್ಥ್ರೈಟಿಸ್ನಲ್ಲಿ ಈ ರೀತಿಯಲ್ಲಿ ಆಗುತ್ತೆ. ಆಸ್ಟಿಯೋ ಆರ್ಥ್ರೈಟಿಸ್ನಲ್ಲಿ ಬೋನ್ಸ್ನಲ್ಲಿ ಸೌದು ಹೋಗೋಕ್ಕೆ ಶುರು ಆಗ್ತಾ ಇರುತ್ತೆ. ಸೊ ಮೋಸ್ಟ್ಲಿ ಮೆನಪೋಸ್ ಏಜ್ನಲ್ಲಿ, ಪೀರಿಯಡ್ಸ್ ಆದ ನಂತರ ಫೀಮೇಲ್ಸ್ನಲ್ಲಿ ಎಸ್ಪೆಷಲಿ ಹಾರ್ಮೋನ್ಸ್ ಅಂಥದ್ದು ತುಂಬ ಕಮ್ಮಿ ಆಗ್ತಾ ಇದ್ದಾಗ, ಅಂದರೆ ಪರ್ಟಿಕ್ಯುಲರ್ಲಿ ಬೋನ್ ಫಾರ್ಮೇಷನ್ಗಂತ ಕೆಲವೊಂದು ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂಥದ್ದು ಎರಡು ಹಾರ್ಮೋನ್ಸ್, ಫೀಮೇಲ್ಸ್ನಲ್ಲಿರುವಂಥ ಹಾರ್ಮೋನ್ಸು ಬೋನ್ಗೆ ಗ್ರೋತ್ ಡೆವಲಪ್ಮೆಂಟಿಗೆ ಉಪಯೋಗ ಆಗ್ತಾ ಇರುತ್ತೆ. ಸಪೋಸ್ ಈ ಮೆನಪೋಸ್ ನಂತರ, ಅಂದರೆ ಮುಟ್ಟು ಸ್ಟಾಪ್ ಆದಮೇಲೆ, ಈ ಪರ್ಟಿಕ್ಯುಲರ್ಲಿ ಎರಡು ಹಾರ್ಮೋನ್ಸ್ ಅಂಥದ್ದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಕಮ್ಮಿ ಆಗ್ತಾ ಬಂದಾಗ ಬೋನ್ ಡಿಸ್ಟ್ರಕ್ಷನ್ ಆಗ್ತಾ ಬರುತ್ತೆ, ಇಲ್ಲಾಂದರೆ ಕ್ಯಾಲ್ಶಿಯಂ ಕಮ್ಮಿ ಆಗ್ತಾ ಬರುತ್ತೆ, ಇಲ್ಲಾಂದರೆ ಬೋನ್ ಸಾಫ್ಟ್ ಆಗ್ತಾ ಬರುತ್ತೆ. ಸೊ ಅಂಥ ಟೈಮಲ್ಲಿ ಜಾಯಿಂಟ್ ಪೇನ್ಸ್, ಇಲ್ಲಾಂದರೆ ಬೋನ್ ಪೇನ್ಸ್ ಆಗ್ತಾ ಇರೋದು, ಮೈ ಕೈ ನೋವು ಬರ್ತಾ ಇರೋದು ಜಾಸ್ತಿ, ಇಲ್ಲಾಂದರೆ ಒಂದೇ ಸ್ಪಾಟ್ನಲ್ಲಿ ನೋವು ಬರ್ತಾ ಇದೆ ಡಾಕ್ಟರ್, ಈ ರೀತಿನ ಅಂತ ಒಂದು ಕಂಪ್ಲೇಂಟ್ಸ್ ಅಂಥದ್ದು ಕೊಡ್ತಾ ಹೋಗ್ತಾರೆ. ಸೊ ಇನ್ನೊಂದು ಏನಂದರೆ, ಯೂಶಲಿ ತುಂಬ ಹೊತ್ತು ಕೂತ್ಕೊಳ್ಳೋದು, ಇಲ್ಲ ಅಂದರೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಬಸ್ ಕಂಡಕ್ಟರ್ಸ್ ಆಗಿರ್ಬೋದು, ಇಲ್ಲಾಂದರೆ ಕೆಲವೊಂದು ಸತಿ ಡ್ರೈವಿಂಗ್ಸ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಈ ಪರ್ಟಿಕ್ಯುಲರ್ ಎಕ್ಸಸೈಸಸ್ ಅಂಥದ್ದು, ಮೂಮೆಂಟ್ಸ್ ಅಂಥದ್ದು ಭಾಳ ಕಮ್ಮಿ ಇರುತ್ತೆ. ಸೊ ಆವಾಗ ಕೂಡ ಜಾಯಿಂಟ್ ಪೇನ್ಸ್ ಅಂಥದ್ದು ಜಾಸ್ತಿ ಆಗೋಕ್ಕೆ ಸಾಧ್ಯತೆ ಅಂಥದ್ದು ಇರುತ್ತೆ ಯೂಶಲಿ. ಸೊ ಈ ರೀತಿಯಲ್ಲಿ ಎಸ್ ಡಾಕ್ಟರ್, ವೀಕ್ಷಕರೇ ನೋಡ್ತಾ ಇದ್ದೀರಾ, ಡಾಕ್ಟರ್ ಕೂಡ ಈ ಒಂದು ಸಂಧಿವಾತದ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಿಮಗೆ ಯಾವುದೇ ರೀತಿಯಾದಂಥ ಒಂದು ಲಕ್ಷಣಗಳು ಕಂಡು ಬಂದೆ, ಡಾಕ್ಟರ್ ನೀವು ಹೇಳ್ತಾ ಇರೋದು ನನಗೆ ಬರ್ತಾ ಇದೆ, ಈ ಥರದ ಮಂಡಿ ನೋವು ಇರ್ಬೋದು, ಆ ಥರದ ಊತ ಇರ್ಬೋದು, ಈ ಥರ ಜಾಯಿಂಟ್ಸ್ ನನಗೆ ಮೂಮೆಂಟ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ಮೆಟ್ಲು ಹತ್ತಿಳೋದಕ್ಕೆ ಕಷ್ಟ ಆಗ್ತಿದೆ, ಕೂತ್ರೆ ಎದ್ದೋಳೋದಕ್ಕೂ ಕಷ್ಟ ಆಗ್ತಿದೆ ಅನ್ನೋರು ಕೂಡ ಕರೆ ಮಾಡ್ಬೋದು. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ದೂರವಾಣಿ ಸಂಖ್ಯೆ ಕೂಡ ಬರ್ತಾ ಇದೆ. ಕರೆ ಮಾಡಿ ತಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ಹೆಲ್ತ್ ಇಶ್ಯೂಸ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಡಾಕ್ಟರ್ ಹತ್ರ ಮಾತಾಡ್ಬೋದು
ಅಂತ ಹೇಳ್ತೀನಿ. ಎಸ್ ಡಾಕ್ಟರ್, ಈ ಒಂದು ಸಂಧಿವಾತದ ಸಮಸ್ಯೆಗಳಿಗೆ ಬಂದಾಗ ತುಂಬ ಒಂದು ಚಿಕ್ಕ ಸಮಸ್ಯೆ ಆಗಿನೇ ಹೊಟ್ಕೊಳ್ಳುತ್ತೆ. ಇದು ದೊಡ್ಡದೇನು ಸಮಸ್ಯೆ ಅಲ್ಲ, ಚಿಕ್ಕ ಪುಟ್ಟ ನೋವು ಇರುತ್ತೆ ಹೋಗುತ್ತೆ ಬಿಡು ಅಂತ ನೆಗ್ಲೆಕ್ಟ್ ಮಾಡೋರು ಬಹಳಷ್ಟು ಜನ ಇರ್ತಾರೆ. ನಾರ್ಮಲ್ ಪೇನ್ಗೂ ಸಂಧಿವಾತದ ಪೇನ್ಗೂ ಇರುವಂಥ ಸಂಬಂಧ ಏನು? ನೋಡಿ, ನಾರ್ಮಲಿ ಈಗ ಲೆಗ್ ಪೇನ್ ಅಂತದ್ದು ನಾವು ತಗೊಂಡ್ರೆ, ಲೆಗ್ ಪೇನು ಇಲ್ಲ ಅಂದರೆ ಹ್ಯಾಂಡ್ ಪೇನ್ ಅಂತದ್ದು ತಗೊಂಡ್ರೆ, ಸೊ ತುಂಬ ಕಾಸಸ್ ಅಂತದ್ದು ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಅದು ಬೋನಿಂದ ಬರ್ತಾ ಇದೆಯಾ, ಜಾಯಿಂಟಿಂದ ಬರ್ತಾ ಇದೆಯಾ, ಇಲ್ಲಾಂದರೆ ಮಸಲ್ಸ್ನಲ್ಲಿ ನೋವಿದೆಯಾ, ಇಲ್ಲಾಂದರೆ ಈ ಪರ್ಟಿಕ್ಯುಲರ್ ನರ್ವಿಂದ ನೋವು ಬರ್ತಾ ಇದೆಯಾ, ಇಲ್ಲಾಂದರೆ ಒಳಗಡೆ ವೆಯ್ನ್ಸಿಂದ ಬರ್ತಾ ಇದೆ ಅಂಥದ್ದು ನೋಡ್ಕೋಬೇಕಾಗಿರುತ್ತೆ. ಸೊ ಆ ಪರ್ಟಿಕ್ಯುಲರ್ ಆಗಿ ಈಗ ಸಪೋಸ್ ಬೋನ್ಸ್ ಅಂದರೆ ಮಂಡಿ ನೋವು, ಇಲ್ಲಾಂದರೆ ಕೆಲವೊಂದು ಸತಿ ಜಾಯಿಂಟ್ ಪೇನ್ಸ್ ಅಂದರೆ ಗೊತ್ತಾಗುತ್ತೆ, ಡಾಕ್ಟರ್ ನಾನು ಕೂತ್ಕೊಂಡು ಎದ್ದೊಲ್ವಾಗ ನೋವಾಗುತ್ತೆ, ಇಲ್ಲಾಂದರೆ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ನೋವಾಗುತ್ತೆ, ಇಲ್ಲಾಂದರೆ ಕೆಲವೊಂದು ಸತಿ ಫೋಲ್ಡ್ ಮಾಡೋಕ್ಕಾಗಲ್ಲ ನೋವು, ಇಲ್ಲಾಂದರೆ ಸ್ಟೇರ್ಸ್ ಹತ್ತುವಾಗ ನೋವು ಬರ್ತಾ ಇದೆ, ಇದು ನಾವು ಜಾಯಿಂಟ್ಸ್ ಅಂತ ತಿಳ್ಕೊಬೋದು. ಇಲ್ಲಾಂದರೆ ನನಗೆ ನೈಟ್ ಮಲಗುವಾಗ ತುಂಬ ನೋವು ಬರ್ತಾ ಇದೆ, ಈ ಮಸಲ್ಸ್ನಲ್ಲಿ ಕಾಲ್ನಲ್ಲಿ ತುಂಬ ನೋವು ಅಂತದ್ದು ಬರ್ತಾ ಇದೆ, ಸೊ ನಾನು ಸ್ವಲ್ಪ ಮಸಾಜ್ ಮಾಡ್ಕೋಬೇಕಾಗಿರುತ್ತೆ, ಇಲ್ಲಾಂದರೆ ಎರಡು ಕಾಲು ತುಂಬ ಭಾರ ಅನಿಸ್ತಾ ಇದೆ, ಇಲ್ಲಾಂದರೆ ಕೆಲವೊಂದು ಸತಿ ತುಂಬ ಹೊತ್ತು ನಿಂತುಕೊಂಡ್ರೆ ಸ್ವಲ್ಪ ನಮ್ನೆಸ್ ಅನಿಸ್ತಾ ಇದೆ. ಸೊ ಇದನ್ನು ನಾವು ವೆರಿಕೋಸ್ ವೆಯ್ನ್ಸ್ ಅಂತ ತಿಳ್ಕೊಬೋದು. ಸೊ ಕಾಲ್ನಲ್ಲಿ ನರ ಎಲ್ಲ ಊದ್ಕೊಂಡಿದೆ ಅಂಥದ್ದು ಇರುತ್ತೆ. ಆ ರೀತಿಯಲ್ಲಿ ನಾವು ಒಂದೊಂದು ಡಿಫ್ರೆನ್ಷಿಯೇಟ್ ಮಾಡ್ಕೊತ ಬರಬೇಕಾಗತ್ತೆ. ಎಸ್ ಡಾಕ್ಟರ್, ಈಗ ಒಂದು ಕರೆ ಇದೆ ನೋಡೋಣ. ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ತಮ್ಮ ಹೆಸರು? ಓಕೆ ಸರ್, ಡಾಕ್ಟರ್ ಇದ್ದಾರೆ ಸಾಯಿಶ್ರೀ ಅವರು, ತಮ್ಮ ಸಮಸ್ಯೆ ಏನಿದೆ ಕೇಳಿ. ಹಲೋ ಸರ್. ಮೇಡಮ್ ಹೇಳಿ, ಇವ್ರೆ ಏನ್ ತೊಂದ್ರೆ ಇದೆ? ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ. ಡಾಕ್ಟರ್ ತಮ್ಮ ಸಮಸ್ಯೆಯನ್ನ ಕೇಳಿಸ್ಕೊಳ್ತಾ ಇದ್ದಾರೆ, ಅವ್ರು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಸರಿಯಾದಂತ ಮಾಹಿತಿಯನ್ನ ನೀಡಿ. ಹೊರಗಡೆ ಬನ್ನಿ ಸರ್, ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ. ಓಕೆ, ಮಾತನಾಡಿ. ಹಲೋ, ಹೇಳಿ ಹೇಳಿ ಇವ್ರೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ಮೇಡಮ್, ನಮ್ಮ ತಾಯಿಯವರಿಗೆ ಬಹಳ ಮೊಣಕಾಲು ನೋವು ಬಹಳ ಆಗಿಬಿಟ್ಟಿದೆ. ಓಕೆ, ಎಷ್ಟು ವಯಸ್ಸು ಇರಬಹುದು ನಿಮ್ಮ ತಾಯಿಯವರಿಗೆ? 75 ಮೇಡಮ್. 75, ಓಕೆ. ಸೊ ಎಲ್ಲ ಜಾಯಿಂಟ್ಸ್ ನಲ್ಲಿ ನೋವಿದ್ಯಾ, ಇಲ್ಲಾಂದ್ರೆ ಬರೀ ಮೊಣಕಾಲಿನಲ್ಲಿ ಮಾತ್ರ ನೋವಿದ್ಯಾ? ಮೊಣಕಾಲಿನಲ್ಲಿ ಮಾತ್ರ ನೋವಿದೆ. ಓಕೆ, ಯಾವ ಸೈಡ್, ಲೆಫ್ಟ್ ಸೈಡ್ ಆ ರೈಟ್ ಸೈಡ್, ಆ ರೀತಿನಲ್ಲಿ ಏನಾದ್ರೂ ಇದೆಯಾ? ಸೊ ಅವ್ರಿಗೆ 75 ಇಯರ್ಸ್ ಆಗಿದೆ. ಓಕೆ ಓಕೆ. ನೋಡಿ, ಈ ಪರ್ಟಿಕ್ಯುಲರ್ ಏಜ್ ನಲ್ಲಿ ಬರ್ತಾ ಇರೋದು ನಥಿಂಗ್ ಬಟ್ ಆಸ್ಟಿಯೋ ಆರ್ಥರೈಟಿಸ್ ಅಂತದ್ದು ನಾವು ಡೈಗ್ನೋಸ್ ಮಾಡ್ತೀವಿ. ಸೊ ಪರ್ಟಿಕ್ಯುಲರ್ಲಿ ಅವ್ರ ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. 50-60 ಆದ ನಂತರ ಮೂಳೆ ಅಂಥದ್ದು ಸೌದು ಹೋಗೋಕ್ಕೂ ಶುರುವಾಗತ್ತೆ. ಸೊ ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಇನಿಷಿಯಲಿ ಒಂದು ಕಡೆ ಅಂಥದ್ದು ನೋವು ಸ್ಟಾರ್ಟ್ ಆಗುತ್ತೆ, ಲೇಟರ್ ಆನ್ ಇನ್ನೊಂದು ಕಡೆಗೆ ಸ್ಟಾರ್ಟ್ ಆಗ್ತಾ ಇರೋದು, ಕೈನಲ್ಲಿ ಸ್ಟಾರ್ಟ್ ಆಗ್ತಾ ಇರೋದು, ಈ ರೀತಿ ಅಂಥದ್ದು ಇರುತ್ತೆ. ಸೊ ಟ್ರೀಟ್ಮೆಂಟ್ ತಗೋಬೇಕಾಗಿರುತ್ತೆ. ಸೊ ಒಂದ್ಸತಿ ನಿಮ್ಮ ತಾಯಿಯವ್ರನ್ನ ಕರ್ಕೊಂಡು ಬರ್ಬೋದು ನೀವು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ದೂರವಾಣಿ ಸಂಖ್ಯೆ ಬರ್ತಾ ಇದೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅವ್ರದ್ದು, ಅದಕ್ಕೆ ಕರೆ ಮಾಡಿ ತಮ್ಮ ಒಂದು ನಿಯರೆಸ್ಟ್ ಬ್ರಾಂಚ್ಗೆ ಅವರು ಕನೆಕ್ಟ್ ಮಾಡ್ತಾರೆ. ತದನಂತರ ಯಾವಾಗ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರುತ್ತೆ ಅಂತೆಲ್ಲ ಮಾಹಿತಿ ದೊರಕುತ್ತೆ. ಇನ್ನೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ತಾಯಿಗಿರುವಂಥ ಸಮಸ್ಯೆ ಕಾಂಪ್ಲಿಕೇಶನ್ ಆಗೋದಕ್ಕಿಂತ ಮುಂಚೆ ಹೋಗಿ ನಮ್ಮ ಹೋಮಿಯೋಪತಿ ವೈದ್ಯರನ್ನು ಭೇಟಿ ನೀಡಿ. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ, ಯಾರಿದು? ಕೇಶವ್ ಅಂತ ಮೇಡಮ್, ಶಿವಮೊಗ್ಗದಿಂದ. ಓಕೆ ಸರ್, ಡಾಕ್ಟರ್ ಇದ್ದಾರೆ ಸಾಯಿಶ್ರೀ ಅವರು, ತಮ್ಮ ಸಮಸ್ಯೆ ಏನಿದೆ ಕೇಳಿ. ಹಲೋ ಮೇಡಮ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಇದು ಕೈ ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇತ್ತು. ಓಕೆ, ಅದ ಡಾಕ್ಟ್ರಿಗ್ ತೋರಿಸಿದ್ವಿ ಇಲ್ಲೇ ಶಿವಮೊಗ್ಗದಲ್ಲಿ. ಅವರು ಯೂರಿಕ್ ಆಸಿಡ್ ಲೆವೆಲ್ ಏನೋ ಹೆಚ್ಚಿಗೆ ಇದೆ ಸ್ವಲ್ಪ ಅಂತ ಹೇಳಿದ್ರು. 6.41 ಏನೋ ಇದೆ ಅಂತ ಚೆಕ್ ಮಾಡಿದ್ರು. ಒಂದು 6 months 7 months. ಓಕೆ ಓಕೆ. ಅದೇ ಟ್ಯಾಬ್ಲೆಟ್ ಕೊಟ್ಟಿದ್ರು, ಅದೇ ಪೇನ್ ಬರುತ್ತೆ ಕೈ ಕಟ ಕಟ ಅಂತ. ಮತ್ತೆ ಈ ಕಡೆ ರೈಟ್ ಹ್ಯಾಂಡ್ ಒಂದೊಂದ್ಸಲ ಕಟ್ ಕಟ ಅನ್ನೋ ಸೌಂಡ್ ಆಗ್ತಾ ಇರ್ತಿದೆ. ಏನು ಏನ್ ಮಾಡ್ಬೇಕಾಗುತ್ತೆ ಅಂತ. ಓಕೆ, ಏನ್ ಕೆಲಸ ಮಾಡ್ತೀರಾ? ಇವ್ರೆ ಓಕೆ ಓಕೆ. ಸೊ ಒಂದೇನಂದ್ರೆ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದ್ದಾಗ ನಥಿಂಗ್ ಬಟ್ ಇದು
ಕಿಡ್ನಿ ಎಕ್ಸ್ಕ್ರೀಟ್ ಮಾಡ್ಬೇಕಂತದ್ದು ಒಂದು ಯೂರಿಕ್ ಆಸಿಡ್ ಅಂತದ್ದು ಇದ್ದಿರತ್ತೆ. ಸೊ ಸಪೋಸ್ ಅದೇನಾದ್ರೂ ಬ್ಲಡ್ ನಲ್ಲಿ ಸೀರಮ್ ನಲ್ಲಿ ಅಂದ್ರೆ ನಥಿಂಗ್ ಬಟ್ ಸೀರಮ್ ಯೂರಿಕ್ ಆಸಿಡ್ ಲೆವೆಲ್ಸ್ ಏನಾದ್ರೂ ಜಾಸ್ತಿ ಆಗ್ತಾ ಇದ್ದಾಗ ಇದು ಹೋಗ್ಬಿಟ್ಟು ನಿಮ್ಮ ಜಾಯಿಂಟ್ಸ್ ನಲ್ಲಿ ಕೂತ್ಕೊಳ್ಳುತ್ತೆ. ಸೊ ಆವಾಗ ಪೇನ್ ಅಂತದ್ದು ಸ್ಟಾರ್ಟ್ ಆಗಿರತ್ತೆ. ಸೊ ಆದಷ್ಟು ನಾನ್ ವೆಜ್ ಅಂದ್ರೆ ಈಗ ರೆಡ್ ಮೀಟ್ ಅಂತದ್ದು ಮಟನ್ ಆಗಿರ್ಬೋದು, ಪೋರ್ಕ್ ಆಗಿರ್ಬೋದು, ಬೀಫ್ ಆಗಿರ್ಬೋದು, ಇಲ್ಲ ಅಂದ್ರೆ ನಾನ್ ವೆಜ್ ಫಿಶ್, ಇಲ್ಲ ಅಂದ್ರೆ ಕೆಲವೊಂದ್ಸತಿ ಚಿಕನ್, ಈ ರೀತಿಯ ಅಂತ ನಾನ್ ವೆಜ್ ಐಟಮ್ಸ್ ಆದಷ್ಟು ಕಮ್ಮಿ ಮಾಡ್ಕೋಬೇಕಾಗಿರತ್ತೆ. ಜೊತೆಗೆ ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಇದೆಲ್ಲ ಪೂರ್ತಿ ನಿಲ್ಲಿಸಬೇಕಾಗಿರತ್ತೆ. ಇಲ್ಲ ಅಂದ್ರೆ ಇನ್ನೂ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಆಗತ್ತೆ. ಸೊ ಇದು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕಾಗಿರತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ತಗೊಂಡ್ರೆ ಯೂರಿಕ್ ಆಸಿಡ್ ಲೆವೆಲ್ಸ್ ಕಮ್ಮಿ ಆಗುತ್ತೆ, ನಿಮಗೆ ಜಾಯಿಂಟ್ ಪೇನ್ಸ್ ಕೂಡ ಕಮ್ಮಿ ಆಗುತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಶಿವಮೊಗ್ಗದಿಂದ ಕರೆ ಮಾಡಿದ್ನಿ ಅಂತ ಹೇಳಿದ್ರೆ ಕೆಲವೊಂದ್ಸಲ ಸಮಯವನ್ನ ಮಾಡಿಕೊಂಡು ಬನ್ನಿ, ತಮಗೆ ಒಂದು ಸಿಂಪಲ್ ಪರೀಕ್ಷೆಗಳನ್ನ ಮಾಡಲಾಗುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿದೆ ಯೂರಿಕ್ ಆಸಿಡ್ನ ಒಂದು ಸಾಂದ್ರತೆ ಏನಿದೆ ಅದು ಜಾಸ್ತಿ ಇದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಡಿ. ಡಾಕ್ಟರ್ ಹೇಳ್ತಕ್ಕಂಥ ಒಂದು ಈ ಫುಡ್ ರೆಸ್ಟ್ರಿಕ್ಷನ್ಸ್ನ ಮಾಡಿ ಅದಾಗಿಯೂ ನಂತರ ತಮ್ಮ ಒಂದು ಸಮಸ್ಯೆ ಹೋಗಿಲ್ಲ ಅಂದರೆ ನೀವು ಭೇಟಿ ನೀಡಬಹುದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ ಮೇಡಮ್, ನನ್ನ ಹೆಸರು ಭಾರತಿ, ನಾನು ಬೆಂಗಳೂರಿಂದ ಮಾತಾಡೋದು. ಓಕೆ ಮೇಡಮ್, ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆ ಏನಿದೆ ಕೇಳಿ. ಮೇಡಮ್ ನಮಸ್ಕಾರ ಡಾಕ್ಟರ್ಗೆ, ನಾನು ಬೆಂಗಳೂರಿಂದ ಮಾತಾಡೋದು. ನನ್ಗೆ ಈಗ 39 ಇಯರ್ಸ್. ಓಕೆ ಮಾ, ನಂಗೆ ತುಂಬಾ ಮಂಡಿ ನೋವು ಬರುತ್ತೆ ಮತ್ತೆ ಇದು ಎರಡು ಭುಜಗಳು ತುಂಬಾ ಪೇನ್ ಬರುತ್ತೆ. ನಾನು ಟೈಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಈಗ ಇಲ್ಲಿ ವರ್ಕ್ ಮಾಡ್ತಿಲ್ಲ, ಸದ್ಯಕ್ಕೆ ಮನೆಯಲ್ಲೇ ಇದ್ದೀನಿ. ಓಕೆ, ಸೊ ಅದು ತುಂಬಾ ಈ ಚಳಿಗಾಲದಲ್ಲಿ ಜಾಸ್ತಿ ಬರುತ್ತೆ. ನಾನು ಯೋಗ ಎಲ್ಲ ಮಾಡ್ತಿದ್ದೆ, ಈಗ ಮಾಡ್ತಾ ಇಲ್ಲ, ಬಿಟ್ಬಿಟ್ಟಿದ್ದೀನಿ. ಓಕೆ, ಸೊ ಅದು ಮಾಡುವಾಗ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ ನಂಗೆ ಆ ಪೇನ್, ಈಗ ತುಂಬಾ ಜಾಸ್ತಿ ಆಗಿದೆ. ಓಕೆ ಓಕೆ, ಯೋಗ ಮಾಡ್ತಾ ಇದ್ದಾಗ ನೋವು ಸ್ವಲ್ಪ ಕಮ್ಮಿ ಅನ್ಸ್ತು ನಿಮ್ಗೆ? ಹೌದು ಹೌದು. ಓಕೆ ಓಕೆ ಓಕೆ, ಸೊ ನಿಮ್ಮ ಪೀರಿಯಡ್ಸ್ ಆಗ್ತಾ ಇದೆಯಮ್ಮ ರೆಗ್ಯುಲರ್ಲಿ, ಇಲ್ಲ ಅಂದ್ರೆ ಸ್ಟಾಪ್? ಇದು ಮೈಲ್ಡ್ ಫಾರ್ಮ್ ಆಫ್ ಓಎ, ನಥಿಂಗ್ ಬಟ್ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೀವು ಆಲ್ರೆಡಿ ಟೈಪಿಸ್ಟ್ ಆಗಿ ವರ್ಕ್ ಮಾಡಿದ್ದೀರಾ. ಸೊ ಓವರ್ ಯೂಸಿಂಗ್ ಆಫ್ ಜಾಯಿಂಟ್ಸ್ ಇಂದ ಏನಾದರೂ, ಓವರ್ ಯೂಸಿಂಗ್ ಆಫ್ ಜಾಯಿಂಟ್ಸ್ ಏನಾದರೂ ಆದರೆ ಕೂಡ, ಸೊ ಈ ರೀತಿ ಅಂತ ಶೋಲ್ಡರ್ ಪೇನ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಎಲ್ಬೋನಲ್ಲಿ ನೋವು ಬರ್ತಾ ಇರೋದು, ಇಲ್ಲಾಂದ್ರೆ ಒಂದೇ ಜಾಗದಲ್ಲಿ ಕುತ್ಕೊಂಡು ಏನಾದರೂ ವರ್ಕ್ ಮಾಡಿದರೆ ಕೂಡ ಜಾಯಿಂಟ್ ಪೇನ್ಸ್ ಅಂತದ್ದು ಬೇಗ ಅರ್ಲಿ ಆಗಿ ಶುರುವಾಗುತ್ತೆ. ಸೊ ಒಳಗಡೆ ಇರುವಂಥ ಜಾಯಿಂಟ್ಸ್ನಲ್ಲಿ ಇರುವಂಥ ಲಿಕ್ವಿಡ್ ಅಂದರೆ ನೀರಿನ ಅಂಶ, ಜೊತೆಗೆ ಬೋನ್ ಅಂಥದ್ದು ಕಾರ್ಟಿಲೇಜ್ ಅಂಥದ್ದು ಒಂದು ಸೌದು ಹೋಗಕ್ಕೆ ಏನಾದರೂ ಶುರು ಆಗ್ತಾ ಇದ್ದಾಗ ಈ ರೀತಿ ಅಂತ ನೋವಂಥದ್ದು ಸ್ಟಾರ್ಟ್ ಆಗುತ್ತೆ ಅಮ್ಮ. ಸೊ ನೀವೇನಾದರೂ ಆಯಿಲ್ ಮಸಾಜು ಮಾಡ್ಕೋಬೋದು ಮನೆಯಲ್ಲಿ, ಕೊಕೊನಟ್ ಆಯಿಲ್ ಆಗಿರ್ಬೋದು, ಇಲ್ಲಾಂದರೆ ಕೆಲವೊಂದು ಸತಿ ಮಸ್ಟರ್ಡ್ ಆಯಿಲ್ ತುಂಬ ಹೆಲ್ಪ್ ಆಗುತ್ತೆ ಅಮ್ಮ ನಿಮಗೆ. ಇಲ್ಲಾಂದರೆ ಹಾಟ್ ಫಾರ್ಮೆಂಟೇಷನ್ ಕೂಡ ಇಟ್ಕೋಬೋದು. ಜಾಸ್ತಿ ವಿಟಮಿನ್ ಸಿ ಫುಡ್ನ ತೊಗೊತಾ ಇರಿಮ್ಮ, ಸ್ವಲ್ಪ ಇನ್ಫ್ಲಮೇಷನ್ ಅಂತದ್ದು ಕಮ್ಮಿ ಮಾಡುತ್ತೆ ವಿಟಮಿನ್ ಸಿ ಫುಡ್ ಅಂದರೆ ನಥಿಂಗ್ ಬಟ್ ಆರೆಂಜಸ್ ಆಗಿರ್ಬೋದು, ಮೊಸಂಬಿ, ಕಿವಿ ಫ್ರೂಟ್ ಆಗಿರ್ಬೋದು, ಆಮ್ಲ ಆಗಿರ್ಬೋದು, ಈ ರೀತಿ ಅಂತ ಫ್ರೂಟ್ಸ್ ತೊಗೊಂಡ್ರೆ ಕೂಡ ಸ್ವಲ್ಪ ಇನ್ಫ್ಲಮೇಷನ್ ಅಂತದ್ದು ಕಮ್ಮಿ ಆಗುತ್ತೆ ಅಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದಲೇ ಕರೆ ಮಾಡಿದ್ದೀನಿ ಅಂತ ಹೇಳಿದ್ರಿ, ಎರಡು ಕಡೆ ಬ್ರಾಂಚಸ್ ಇದೆ, ಮಲ್ಲೇಶ್ವರಂ ಮತ್ತು ಜಯನಗರದಲ್ಲಿ. ತಮ್ಗೆ ಯಾವುದು ಹತ್ತಿರ ಅನ್ಸುತ್ತೆ ಅಲ್ಲಿ ಹೋಗಿ ಭೇಟಿ ನೀಡಿ, ಒಂದು ಸಲ ಪರೀಕ್ಷೆಗಳನ್ನು ಮಾಡಿಸಿ, ತದನಂತರ ಏನಾದರೂ ನಿಮ್ಮ ಒಂದು ಸಮಸ್ಯೆ ಉಲ್ಬಣವಾಗಿದೆ ಅಂತ ಆದರೆ ಡಾಕ್ಟರ್ ಖಂಡಿತವಾಗ್ಲೂ ನಿಮಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ನೀಡ್ತಾರೆ. ಎಸ್ ಡಾಕ್ಟರ್, ನಾವು ಸಂಧಿವಾತದ ಬಗ್ಗೆ ಮಾತಾಡ್ತಿದ್ವಿ, ತುಂಬಾ ಸೂಕ್ಷ್ಮವಾದ ವಿಚಾರ, ಆದರೂ ಕೂಡ ಹೋಗ್ತಾ ಹೋಗ್ತಾ ಕಾಂಪ್ಲಿಕೇಶನ್ ಸ್ಟೇಜ್ಗೆ ಹೋಗೋದು ಹೆಚ್ಚು. ಈಗ ಸಂಧಿವಾತದ ಇನ್ನೊಂದು ಸಿಂಪ್ಟಮ್ಸ್ಗಳು ನಮಗೆ ಕಾಣಿಸ್ತಿದೆ ಅಂತ ಹೇಳಿದ್ರೆ ಯಾವ ರೀತಿಯಾದ ಇನ್ವೆಸ್ಟಿಗೇಷನ್ಸ್ ಪರೀಕ್ಷೆಗಳ ಮುಖಾಂತರ ನಾವು ತಿಳ್ಕೊಳ್ಬೋದು ಇದು ಸಂಧಿವಾತ ಅಂತ? ನೋಡಿ, ಯೂಶಲಿ ಆಸ್ಟಿಯೋಆರ್ಥ್ರೈಟಿಸ್ನಲ್ಲಿ ಪರ್ಟಿಕ್ಯುಲರ್ಲಿ ಇದೇ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಂಥದ್ದು ಇಲ್ಲ. ಸೊ ಎಕ್ಸ್ರೇ ಒಂದು ಮಾಡಿಸ್ತೀವಿ. ಸೊ ಯಾವ ಸ್ಟೇಜ್ನಲ್ಲಿದೆ, ಎಷ್ಟು ಡೀಪ್ ಆಗಿ ಸೌದು ಹೋಗ್ತಾ ಇದೆ, ಬೋನ್ ಡಿಜನರೇಷನ್ ಆಗ್ತಾ ಇದೆ ಅಂಥದ್ದು ನಾವು ನೋಡ್ಕೋಬೋದು. ಇಲ್ಲಾಂದರೆ ನಾರ್ಮಲಿ ವಿಟಮಿನ್ ಡಿ ಇಲ್ಲಾಂದರೆ ಸೀರಮ್ ಕ್ಯಾಲ್ಶಿಯಂ ಲೆವೆಲ್ಸ್ನ ಚೆಕ್ ಮಾಡಿಸ್ತೀವಿ, ಬಟ್ ತುಂಬ ರೇರ್, ಬೇಕಾದರೆ ಮಾತ್ರ ಚೆಕ್ ಮಾಡಿಸ್ತೀವಿ. ಸೊ ಈ ಆರ್ಎ ರುಮೆಟೋಯ್ಡ್ ಆರ್ಥ್ರೈಟಿಸ್ನಲ್ಲಿ ಆರ್ಎ ಫ್ಯಾಕ್ಟರ್ ಅಂತದ್ದು ಒಂದಿರತ್ತೆ. ಸೊ ಅದು ಮಾತ್ರ ಖಂಡಿತ ಮಾಡಿಸ್ತೀವಿ. ಆರ್ಎ ಫ್ಯಾಕ್ಟರ್ ಒಂದು
ಇನ್ನೊಂದು ನಾರ್ಮಲ್ ಆಗಿ ಯಾರೇ ಬಿಲೋ 20 ಇರಬೇಕಾಗತ್ತೆ. ಸಪೋಸ್ 20ಕ್ಕಿಂತ ಮೇಲೆ, ಸಪೋಸ್ 100 ಆಗಿರ್ಬೋದು, 50 ಆಗಿರ್ಬೋದು, ಈ ರೀತಿನಲ್ಲಿ ಏನಾದರೂ ಜಾಸ್ತಿ ಇದ್ದರೆ ಅದೇ ರೀತಿಯಂಥ ನೋವು ಕೂಡ ತುಂಬ ಸಿವಿಯರ್ ಆಗಿರುತ್ತೆ. ಸೊ ಆರ್ ಎ ಜೊತೆಗೆ ESR ಎರಿಥ್ರೋಸೈಡ್ ಸೆಡಿಮೆಂಟೇಷನ್ ರೇಟ್ ಅಂಥದ್ದು ಒಂದು ಇನ್ಫ್ಲಮೇಟ್ರಿ ಇನ್ಫೆಕ್ಷನ್ ಏನಾದರೂ ಜಾಸ್ತಿ ಇದ್ದಾಗ, ನೋವು ಪೇಯ್ನ್ ಅಂಥದ್ದು ಜಾಸ್ತಿ ಇದ್ದಾಗ ESR ಅಂಥದ್ದು ಕೂಡ ಮಾಡಿಸ್ತೀವಿ. ಇನ್ನೊಂದು ಆ್ಯಂಟಿ CCP ಅಂಥದ್ದು, ಇನ್ನೊಂದು ನಾರ್ಮಲ್ ಆಗಿ ಈ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಇರುತ್ತೆ. ಸೊ ಅದು ನಾವು ಮಾಡಿಸ್ತೀವಿ. ಸೊ ಅದ್ರ ಜೊತೆಗೆ CRP ಅಂಥದ್ದು ಕೂಡ ಇರುತ್ತೆ, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂಥದ್ದು ಕೂಡ ಇರುತ್ತೆ. ಆಟೋ ಇಮ್ಯೂನ್ ಡಿಸೀಸಸ್ ಇದ್ದಾಗ ಯೂಶಲ್ ಆಗಿ ಈ ಪರ್ಟಿಕ್ಯುಲರ್ ಇನ್ವೆಸ್ಟಿಗೇಷನ್ಸ್ನ ಕೊಡ್ತಾ ಹೋಗ್ತೀವಿ. ಸೊ ಇನ್ ಕೇಸ್ ಗೌಟಿ ಆರ್ಥ್ರೈಟಿಸ್ ಏನಾದರೂ ಇದ್ದಾಗ, ಲಾಸ್ಟ್ ಕಾಲರ್ ಕೂಡ ಅಂತ ಇದ್ರು, ನನಗೆ ಸೀರಮ್ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಇದೆ ಅಂಥದ್ದು. ಸೊ ಪರ್ಟಿಕ್ಯುಲರ್ಲಿ ಆ ಲೆವೆಲ್ಸ್ ಏನಾದರೂ ಜಾಸ್ತಿ ಇದ್ದೆ, ಯೂಶಲಿ 6ಕ್ಕಿಂತ ಮೇಲೆ ಇಲ್ಲಾಂದರೆ 5.5ಕ್ಕಿಂತ ಮೇಲೆ ಏನಾದರೂ ಇದ್ದರೆ, ಸೊ ನಾವು ಯೂಶಲ್ ಆಗಿ ಅದನ್ನು ಸೀರಮ್ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಇದೆ, ಗೌಟಿ ಆರ್ಥ್ರೈಟಿಸ್ ಬರೋಕ್ಕೆ ಸಾಧ್ಯತೆ ಇರುತ್ತೆ, ಸೊ ಅದು ಮಂಡಿನಲ್ಲೇ ಆಗಿರ್ಬೋದು ಇಲ್ಲಾಂದರೆ ಕಾಲ್ ಬೆರಲ್ನಲ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ ಯೂಶಲ್ ಆಗಿ. ಓಕೆ. ಸೊ ನಾನ್ ವೆಜ್ ಕಮ್ಮಿ ಮಾಡೋಕ್ಕೆ, ಇಲ್ಲಾಂದರೆ ಆಲ್ಕೋಹಾಲ್ ಏನಾದರೂ ತೊಗೊಂಡ್ರೆ ಅದನ್ನು ಕಮ್ಮಿ ಮಾಡೋಕ್ಕೆ, ಇಲ್ಲಾಂದರೆ ಪೂರ್ತಿ ನಿಲ್ಸೋಕ್ಕೆ, ಈ ರೀತಿ ಅಂತ ನಾವು ಹೇಳ್ತಾ ಹೋಗ್ತೀವಿ ಯೂಶಲ್ ಆಗಿ. ಎಸ್ ಡಾಕ್ಟರ್, ಈಗ ನೀವು ಹೇಳ್ತಿದ್ರಿ, ಹಲವಾರು ಜನ ಕರೆ ಮಾಡಿದ್ರು, ಅವ್ರಿಗೆ ಹೇಳ್ತಾ ಇದ್ರೆ ನೀವು ಈ ತರದ ಒಂದು ಐಟಮ್ಸ್ಗಳ ಕಂಪ್ಲೀಟ್ ಆಗಿ ರೆಸ್ಟ್ರಿಕ್ಷನ್ಸ್ ಮಾಡಿ ಅಂತ. ಅದು ಕೆಲವೊಂದು ಟೈಪ್ಸ್ ಆಫ್ ಸಂಧಿವಾತಕ್ಕೆ ಅಥವಾ ಎಲ್ಲ ಸಂಧಿವಾತ ಇರೋರ್ಗ ಈ ತರದ ಒಂದು ರೆಸ್ಟ್ರಿಕ್ಷನ್? ಎಸ್ಪೆಷಲಿ ಗೌಟಿ ಆರ್ಥ್ರೈಟಿಸ್ ಇದ್ದವ್ರಿಗೆ, ಅಂದರೆ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ನಾವು ಇದನ್ನು ಗೌಟಿ ಆರ್ಥ್ರೈಟಿಸ್ ಅಂತ ಡಯಾಗ್ನೋಸ್ ಮಾಡ್ತೀವಿ. ಸೊ ಅಂಥವರು ಪರ್ಟಿಕ್ಯುಲರ್ಲಿ ರೆಡ್ ಮೀಟ್ ಅಂಥದ್ದು ತಿನ್ನಕ್ಕೆ ಹೋಗಬಾರ್ದು. ಸೊ ಯಾಕಂದರೆ ಆ ಪರ್ಟಿಕ್ಯುಲರ್ ಯೂರಿಕ್ ಆಸಿಡ್ ಲೆವೆಲ್ಸ್ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಅದರಿಂದ ಪೇಯ್ನ್ ಅಂಥದ್ದು ಇನ್ನೂ ಸಿವಿಯರ್ ಆಗ್ಬೋದು ಅಂಥದ್ದು ಒಂದು ಕಡೆ ಇರುತ್ತೆ. ಸೊ ಈ ರೀತಿ ಅಂತ ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಸೊ ಇದೆಲ್ಲ ಪೇಯ್ನ ಜಾಸ್ತಿ ಮಾಡುತ್ತೆ, ಇಲ್ಲಾಂದರೆ ಒಳಗಡೆ ಇರುವಂಥ ಕಿಡ್ನಿ ಫಂಕ್ಷನ್ನ ಆಲ್ಟರ್ ಮಾಡುತ್ತೆ, ಇಲ್ಲಾಂದರೆ ಕೆಲವೊಂದು ಕ್ರಿಯಾಟಿನ್ ಆಗಿರ್ಬೋದು, ಯೂರಿಕ್ ಆಸಿಡ್ ಲೆವೆಲ್ಸ್ ಆಗಿರ್ಬೋದು, ಇದೆಲ್ಲ ಜಾಸ್ತಿ ಆಗುತ್ತೆ ಅಂಥದ್ದು ಇದ್ದಿರುತ್ತೆ. ಸೊ ಗೌಟಿ ಆರ್ಥ್ರೈಟಿಸ್ಗೆ ಈ ರೀತಿನಲ್ಲಿರುತ್ತೆ. ಬೇಸಿಕಲಿ ನಾನ್ ವೆಜ್ ಅಂಥದ್ದು ಜಾಸ್ತಿ ತೊಗೊಂಡ್ರೆ, ಸೊ ಈ ಪರ್ಟಿಕ್ಯುಲರ್ ವೆಯ್ಟ್ ಅಂಥದ್ದು ಜಾಸ್ತಿ ಆಗ್ಬೋದು, ಇಲ್ಲಾಂದರೆ ಎಕ್ಸಸೈಸಸ್ಸೇ ಕಮ್ಮಿ ಇರುತ್ತೆ. ಇತ್ತೀಚೆಗೆ ಏನಂದರೆ ಈ ವರ್ಕಿಂಗ್ ಆಕ್ಯುಪೇಷನ್ ಕೂಡ ಅದೇ ರೀತಿನಲ್ಲಿದೆ, ಒಂದೇ ಕಡೆ ಕೂತ್ಕೊಳ್ಳೋದು, ಜಾಬ್ ಮಾಡೋದು. ಆಫ್ಕೋರ್ಸ್ ಡಾಕ್ಟರ್ಸ್ ಪ್ರೊಫೆಷನ್ ಹಾಗೆ ಇದೆ, ಸಾಫ್ಟ್ವೇರ್ಸ್ ಆಗಿರ್ಬೋದು, ITನಲ್ಲಿ ಮಾಡೋರು ಆಗಿರ್ಬೋದು, ಸೊ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂಥವ್ರು ಏನಂದರೆ ಅವರು ಪರ್ಟಿಕ್ಯುಲರ್ಲಿ ಅವ್ರ ಬಾಡಿಗೆ ಹೆಂಗೆ ಸೂಟ್ ಆಗುತ್ತೆ, ಯಾವ ರೀತಿ ಅಂಥದ್ದು ಡಯಟ್ ತೊಗೊಂಡ್ರೆ ಕರೆಕ್ಟ್ ಆಗಿರ್ಬೋದು, ನನ್ನ ಬಾಡಿ ಫಿಟ್ ಆಗಿರ್ಬೋದು ಅಂಥದ್ದು ತೊಗೋಬೇಕಾಗಿರತ್ತೆ. ಸೊ ಎಲ್ಲ ನಿಲ್ಲಿಸ್ಬೇಕಂಥದ್ದು ಇಲ್ಲ, ಸ್ವಲ್ಪ ಸ್ವಲ್ಪ ತೊಗೋಬೇಕಾಗಿರತ್ತೆ. ಅತಿಯಾಗಿ ಯಾವುದು ತಗೋಬಾರದು ಅಂತ ಇರ್ತಾರಲ್ಲ, ಅತಿಯಾಗಿ ಯಾವುದು ತಗೋಬಾರದು ಅಂತ, ಖಂಡಿತ ಅದು ನಿಜ. ಎಸ್ ಡಾಕ್ಟರ್, ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂಧಿವಾತದ ಸಮಸ್ಯೆಯನ್ನು ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಡಾಕ್ಟರ್ ಕೂಡ ಹೇಳ್ತಿದ್ದಾರೆ, ಯಾರಾದರೂ ಅತಿ ಹೆಚ್ಚಾಗಿ ಮಾಂಸಾಹಾರವನ್ನು ಸೇವನೆ ಮಾಡೋರಿದ್ರೆ ದಯವಿಟ್ಟು ಅದನ್ನು ಕಡಿಮೆ ಮಾಡ್ಕೊಳ್ಳಿ, ಅವ್ರಿಗೇನಾದರೂ ಜಾಯಿಂಟ್ಸ್ ಪೇಯ್ನ್ ಬರ್ತಾ ಇತ್ತು ಅಂತ ಹೇಳಿದ್ರೆ. ನಮ್ಮ ಒಬ್ಬರು ಕಾಲರ್ ಕೂಡ ಹೇಳಿದ್ರು ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗಿದೆ ಅಂಥೇಳಿ, ಆ ಥರದ ಸಮಸ್ಯೆಗಳು ನಿಮ್ಮಲ್ಲೂ ಕಂಡು ಬಂದಿರಬಹುದು. ನೀವು ಈ ಥರದ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ಡಾಕ್ಟರ್ ನಿಮ್ಮ ಒಂದು ಸಮಸ್ಯೆಯನ್ನು ಕುರಿತು ಸೂಕ್ತವಾದ ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಮುಂದಿನ ಕರೆ ಇದೆ. ಹಲೋ, ಇದು ನಮಗೆ ಖಾಲಿ ಶುಗರ್ ಅಂತ ಹೇಳಿದ್ರೆ ಡಾಕ್ಟರ್. ಓಕೆ, ಮಾತನಾಡಿ ಡಾಕ್ಟರ್ ಇದ್ದಾರೆ. ಗುಳ್ಳೆ ಬರ್ತಾ, ನೀರು ಬರ್ತಾ ಉಂಟು, ಗುಳ್ಳೆ ಬರ್ತಾ ಉಂಟು ಕಾಲಲ್ಲಿ. ಓಕೆ ಓಕೆ, ಪಾದದಲ್ಲಿ ಗುಳ್ಳೆ ಬರ್ತಾ ಇದೆ. ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಹ್ಮ್, ಓಕೆ. ಸೊ ಯಾವಾಗಿಂದ ಈ ರೀತಿನಲ್ಲಿ ಅನಿಸ್ತಾ ಇದೆ? ಹೌದು, ನಾವು ಬಂಟ್ವಾಳದಿಂದ ಮಾತಾಡೋದು, ಬಂಟ್ವಾಳ, ಮಂಗಳೂರು ಬಂಟ್ವಾಳ. ಗೊತ್ತಾಯ್ತು, ಮಂಗಳೂರಿಂದ ಮಾಡ್ತಾ ಇದ್ದೀರಾ. ಸೊ ಕಾಲ್ನಲ್ಲಿ ಶುಗರ್ ಜೊತೆಗೆ ಈ ಗುಳ್ಳೆ ಅಂತದ್ದು ಯಾವಾಗಿಂದ ಇದೆ ನಿಮ್ಗೆ? ಓಕೆ, ಅಂದ್ರೆ ಪಸ್ ತರ ಫಾರ್ಮ್ ಆಗಿದ್ಯಾ, ಇಲ್ಲ ಅಂದ್ರೆ ಗಟ್ಟಿ ಏನಾದ್ರೂ ಇದೆಯಾ ಗುಳ್ಳೆ? ಅದೇನಿಲ್ಲ, ಗಟ್ಟಿ ಏನಿಲ್ಲ, ಕಾಲ್ ನೀರಾಗಿ ಹೋಗ್ತದೆ, ಒಡೆದು ಹೋಗ್ತದೆ, ನೀರ್ ಹೋಗ್ತದೆ. ಓಕೆ ಓಕೆ, ಶುಗರ್ ಕಂಟ್ರೋಲ್ ಅಲ್ಲಿ ಇದೆಯಾ ಇವ್ರೆ? ಶುಗರ್ ಕಂಟ್ರೋಲ್ ಇದೆ, ಕಂಟ್ರೋಲ್ ಇದೆಯಾ? ಮಂಡಿ ನೋವು ಅಂತ ಇದು ಗಂಟು ಆತ ಅಂತ ಹೇಳಿದ್ದಾರೆ ನಮ್ಗೆ ಡಾಕ್ಟರ್. ಓಕೆ 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 ಓಕೆ. ಸೊ ಮೋಸ್ಟ್ ಚೆಕ್ ಮಾಡಿಲ್ಲ ನೀವು? ಚೆಕ್ ಮಾಡಿಲ್ಲ, ಅದಕ್ಕೆ ಗಂಟು ಗಂಟು ಆತ ಅಂತ ಹೇಳಿದ್ದಾರೆ. ಗಂಟು ಮತ್ತೆ ಶುಗರ್ ಗೆ ಮಾತ್ರ ನಮ್ಮ ಮಾತಿಗೆ. ಓಕೆ ಓಕೆ, ಮೆಡಿಸಿನ್. ಓಕೆ. ಸೊ ನೋಡಿ ಏನಾಗುತ್ತೆ ಅಂದರೆ, ಶುಗರಿಂದ ಕೂಡ ಶುಗರ್ ಲೆವೆಲ್ಸ್ ಏನಾದರೂ ಸ್ವಲ್ಪ ಏರುಪೇರು ಆಗ್ತಾ ಇದ್ದಾಗ ಕೂಡ
ಈ ಪೇಯ್ನ್ಸ್ ಅಂತದ್ದು ಬರುತ್ತೆ. ಸೊ ನೀವು ಕಾಲಿನಲ್ಲಿ ಗುಳ್ಳೆ ಬರ್ತಾ ಇದೆ, ಸೊ ಅದು ಓಪನ್ ಆಗಿ ನೀರು ಥರ ಹೋಗ್ತಾ ಇದೆ ಅಂತ ಇದ್ದೀರ. ಸೊ ಅದು ಎಷ್ಟು ಯಾವ ಥರ ಗುಳ್ಳೆ ಅಂತದ್ದು ಡೈರೆಕ್ಟ್ಲಿ ನೋಡಬೇಕಾಗಿರುತ್ತೆ. ಸೊ ನಾನೀಗ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಓಕೆ, ಲೈಟಾಗಿ ಒಂದು ನೀರು ಥರ ಗುಳ್ಳೆ ಅಂತದ್ದು ಇಮ್ಯಾಜಿನೇಷನ್ ಮಾಡ್ಕೋಬೋದು. ಸೊ ಅದು ಬೇರೆ ರೀತಿ ಅಂತ ಡೈಗ್ನೋಸ್ ಇರುತ್ತೆ. ಸೊ ಈ ರೀತಿ ಅಂತ ಪ್ರಾಬ್ಲಮ್ ಇರ್ಬೋದು ಅಂತ ನಾನು ಹೇಳ್ಬೋದು. ಬಟ್ ಡೈರೆಕ್ಟ್ಲಿ ನೋಡಿ ನಾನು ಏನಾದರೂ ಡೈಗ್ನೋಸ್ ಮಾಡಿದರೆ ಅದು ಕರೆಕ್ಟಾಗಿರುತ್ತೆ. ಸೊ ನೀವೇನಾದರೂ ಆ ರೀತಿಯಲ್ಲಿ ಏನಾದರೂ ಇದ್ದರೆ ಒಂದು ಸರ್ತಿ ಬಂದು ಭೇಟಿ ಮಾಡಿ. ಸೊ ಆದಷ್ಟು ಸ್ವಲ್ಪ ಸಾಫ್ಟ್ ಚಪ್ಪಲ್ನ ಯೂಸ್ ಮಾಡ್ತಾ ಇರಿ, ಶುಗರ್ ಲೆವೆಲ್ಸ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊತಾ ಇರಿ. ಸೊ ಜಾಸ್ತಿ ಸ್ವೀಟ್ ಐಟಮ್ಸ್ ಆಗಿರ್ಬೋದು, ಇಲ್ಲಾಂದರೆ ರೈಸ್ ಚಪಾತಿ ಐಟಮ್ಸ್ ಆಗಿರ್ಬೋದು, ಆದಷ್ಟು ಕಮ್ಮಿ ತೊಗೊತಾ ಇರಿ. ಜಾಯಿಂಟ್ ಪೇಯ್ನ್ಸ್ ಏನಾದರೂ ಇದ್ದರೆ ಸ್ವಲ್ಪ ಮಸಾಜು ಹಾಟ್ ಫಾರ್ಮೆಂಟೇಷನ್ ಏನಾದರೂ ಇಟ್ಕೋಬೋದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು? ಹಲೋ, ನಮಸ್ಕಾರ ಮೇಡಮ್, ನಾವು ಶುಭಾ ಅಂತ. ಓಕೆ, ಯಾವೂರಿಂದ ಕರೆ ಮಾಡ್ತಿರೋದು? ನಾವು ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಖಂಡಿತ ಮಾತನಾಡಿಮ್ಮ, ಏನ್ ಸಮಸ್ಯೆ ಇದೆ ಕೇಳಿ. ಹಲೋ, ಡಾಕ್ಟರ್ ನಮಸ್ಕಾರಮ್ಮ, ಹೇಳಿ. ಸ್ವಲ್ಪ ಅಡ್ಡಿಲ್ಲ, ಮತ್ತೆ ಕೆಳಗಡೆ ಕೂತ್ಕೊಂಡ್ರೆ ಹೇಳಕ್ ಬಹಳ ಕಷ್ಟ ಆಗುತ್ತದೆ. ಓಕೆ ಓಕೆ. ಮತ್ತೆ ಬೆಳಗ್ಗೆ ಕೈಗಳೆಲ್ಲ ಇದು ಮಾಡ್ಲಿಕ್ಕೆ ಬರಲ್ಲ, ಜಾಯಿಂಟ್ ಎಲ್ಲ ತುಂಬಾ ಪೇನ್ ಆಗ್ತದೆ. ಓಕೆ ಓಕೆ ಓಕೆ, ಸ್ಟಿಫ್ ಆಗತ್ತೆ. ಓಕೆ, ಹಾ ಸ್ಟಿಫ್ ಆಗ್ಬಿಡ್ತದೆ. ಓಕೆ ಓಕೆ. ನಾನಂತೂ ಸುಮಾರು ಬೆಳಗ್ಗೆ ಹೆಜ್ಜೆ ಇಲ್ಲಿ ತಗಲ್ಲ, ಅಷ್ಟು ನೋವು ಬಂದ್ಬಿಡುತ್ತೆ. ಆಮೇಲೆ ತಗಲ್ಲ ಸ್ವಲ್ಪ, ಆಮೇಲೆ ಇದೆಲ್ಲ ಸ್ವಲ್ಪ ಬಾಕ್ ಚೆನ್ನಾಗಿದೆ. ಓಕೆ ಓಕೆ ಓಕೆ. ಎಷ್ಟು ವಯಸ್ಸು ಇರ್ಬೋದಮ್ಮ ನಿಮ್ಗೆ ಸುಧಾ ಅವರೇ? ನಮ್ಗೆ 50 ಇದೆ ಮೇಡಮ್. 58 ಇದೆ. ಓಕೆ ಓಕೆ. ಸೊ ಯಾವಾಗಿಂದ ಈ ರೀತಿ ಅಂತ ನೋವಿದೆ ನಿಮ್ಗೆ? ಇದು ಇರ್ಲಿಲ್ಲ ಮೇಡಮ್, ನಮ್ಗೆ ಇವಾಗ ಒಂದು ತಿಂಗಳಿಂದ ಒಂದು ಜ್ವರ ಬಂತು. ಸ್ವಲ್ಪ ನಾವು ಡಾಕ್ಟರ್ ಹೋಗಿದ್ದೆ ಅಲ್ಲ, ಸ್ವಲ್ಪ ಜ್ವರ ಬಂತು. ಜ್ವರ ಬಂದಿಂತ ಹಿಂದೆ ಈ ತರ ಸೇರಿವಾಗಿದೆ ಮೇಡಮ್. ಓಕೆ ಓಕೆ. ಒಂದಿನ ಇರ್ಲಿಲ್ಲ. ಓಕೆ ಓಕೆ. ಯೋಗಕ್ಕೆಲ್ಲ ಹೋಗ್ತಾ ಇದ್ದೆ ಆರಾಮಿದ್ದೆ. ಓಕೆ. ನೋಡಿ, ಯೂಶಲಿ ವೈರಲ್ ಫೀವರ್ ನಂತರ, ಇಲ್ಲ ಅಂದರೆ ಕೆಲವೊಂದ್ಸತಿ ನಾರ್ಮಲ್ ಏನಾದರೂ ಫೀವರ್ಸ್, ಈ ಡೆಂಗ್ಯೂ ಆಗಿರ್ಬೋದು, ಚಿಕನ್ ಗುನಿಯಾ ಆಗಿರ್ಬೋದು, ವೈರಲ್ ನಾರ್ಮಲ್ ಜನರಲ್ ಫೀವರ್ ಏನಾದರೂ ಬಂದಾಗ ಕೂಡ ಯೂಶಲಾಗಿ ಜಾಯಿಂಟ್ಸ್ನಲ್ಲಿ ನಿಮ್ಮ ಬಾಡಿನಲ್ಲಿರುವಂಥ ವೈರಸ್ ಏನಾಗುತ್ತೆ ಅಂದರೆ ನಿಮ್ಮ ಜಾಯಿಂಟ್ಸ್ನ ಡಿಸ್ಟ್ರಕ್ಟ್ ಮಾಡೋಕ್ಕೂ ಶುರುವಾಗುತ್ತೆ. ಸೊ ನಿಮಗೆ ಫೀವರ್ ಕಮ್ಮಿ ಆದರೆ ಕೂಡ ಆ ಪೇಯ್ನ್ಸ್ ಅಂಥದ್ದು ಮಿನಿಮಮ್ 6 ಮಂತ್ಸ್ ಆದರೂ ಇರುತ್ತೆ. ಕೆಲವೊಂದು ಜನಕ್ಕೂ ಹಾಗೆ ಕಂಟಿನ್ಯೂ ಆಗಿ ನೆಕ್ಸ್ಟ್ ಸ್ಟೇಜಸ್ಗಂಥದ್ದು ಹೋಗೋಕ್ಕೂ ಶುರುವಾಗುತ್ತೆ. ಸೊ ಈ ರೀತಿನಲ್ಲಿ ಇದ್ದಾಗ ಬೆಟರ್ ನೀವು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಫರ್ದರ್ ಸ್ಟೇಜಸ್ಗೆ ಹೋಗೋದು, ಇಲ್ಲಾಂದರೆ ತುಂಬ ಸಿವಿಯರ್ ಪೇಯ್ನ್ ಆಗ್ತಾ ಇರೋದು, ಇದೆಲ್ಲ ಕಮ್ಮಿ ಮಾಡ್ಬೋದು. ಸೊ ಸ್ವಲ್ಪ ಆದಷ್ಟು ಫ್ರೂಟ್ಸ್ನ ಜಾಸ್ತಿ ತೊಗೊತಾ ಇರಿಮ್ಮ. ಸೊ ಇನ್ ಕೇಸ್ ನಿಮಗೆ ಶುಗರ್ ಇಲ್ಲ ಅಂದರೆ ಎಲ್ಲ ಥರ ಫ್ರೂಟ್ಸು ತೊಗೋಬೋದು. ಸೊ ಜಾಸ್ತಿ ಕಿವಿ ಫ್ರೂಟ್ ಆಗಿರ್ಬೋದು, ಲೆಮನ್ಸ್ ಆಗಿರ್ಬೋದು, ಇಲ್ಲಾಂದರೆ ಮೊಸಂಬಿ, ಆರೆಂಜು, ಈ ರೀತಿಯಲ್ಲಿ ಆಮ್ಲ ಆಗಿರ್ಬೋದು, ನಲ್ಲಿಕಾಯಿ ಆಗಿರ್ಬೋದು, ಈ ರೀತಿ ಅಂತ ಫ್ರೂಟ್ಸ್ನ ಜಾಸ್ತಿ ತೊಗೊತಾ ಇರಿ. ಸೊ ಆ ಇನ್ಫ್ಲಮೇಷನ್ ಏನಿದೆಯೋ, ಜಾಯಿಂಟ್ ಪೇಯ್ನ್ಸ್ ಏನಿದೆಯೋ ಅದು ಕಮ್ಮಿ ಆಗುತ್ತೆ. ಸೊ ಜೊತೆಗೆ ಈ ಅವರೇಕಾಳು ಆಗಿರ್ಬೋದು, ಇಲ್ಲಾಂದರೆ ಕೆಲವೊಂದು ತೊಗರಿ ಬೇಳೆ ಆಗಿರ್ಬೋದು, ಪೊಟ್ಯಾಟೊ ಅಂದರೆ ಈ ಪೊಟ್ಯಾಟೊ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಕಮ್ಮಿ ತೊಗೊತಾ ಇರಿಮ್ಮ, ಅದು ಇನ್ನೂ ಜಾಯಿಂಟ್ ಪೇಯ್ನ್ಸ್ನ ಜಾಸ್ತಿ ಮಾಡುತ್ತೆ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕಾಗಿ. ನೀವು ನಮ್ಮ ಹೋಮಿಯೋಪತಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾಗಿದ್ದಲ್ಲಿ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಅದನ್ನು ಬರೆದಿಟ್ಕೊಳ್ಳಿ. ಕರೆ ಮಾಡಿ ನಿಮಗೆ ಯಾವ ರೀತಿಯಾದಂಥ ಒಂದು ಆರೋಗ್ಯದ ಸಮಸ್ಯೆಗಳಿದೆ ಅಂಥೇಳಿ ಕೆಲವೊಂದು ಸಿಂಪಲ್ ಪರೀಕ್ಷೆಗಳಿರುತ್ತೆ, ತದನಂತರ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆಯನ್ನು ನೀಡಬೇಕು ಅಂಥೇಳಿ ಡಾಕ್ಟರ್ ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾರೆ. ಒಮ್ಮೆ ಹೋಗಿ ಭೇಟಿ ನೀಡಿ. ನಮ್ಮ ಹೋಮಿಯೋಪತಿನಲ್ಲಿ ಅಡ್ಡ ಪರಿಣಾಮವಿಲ್ಲದ ಶಾಶ್ವತವಾದಂಥ ಒಂದು ನೈಸರ್ಗಿಕವಾದಂಥ ಒಂದು ಚಿಕಿತ್ಸೆ ಇದೆ. ಯಾವುದೇ ರೀತಿಯ ಭಯ ಪಡೋ ಅವಶ್ಯಕತೆ ಇಲ್ಲ. ಈ ಒಂದು ಚಿಕಿತ್ಸೆಯನ್ನು ತೊಗೊಂಡ್ರೆ ಏನಾಗುತ್ತೋ, ಏನು ಸೈಡ್ ಎಫೆಕ್ಟ್ ಆಗುತ್ತೋ ಅಂಥೇಳಿ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ತುಂಬ ವೇಗವಾಗಿ ಬೆಳೀತಕ್ಕಂಥ ಒಂದು ವೈದ್ಯಕೀಯ ಪದ್ಧತಿ ಇದಾಗಿದೆ. ಆದಷ್ಟು ಬೇಗ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ರೂ ಹೋಗಿ ಭೇಟಿ ನೀಡಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ. ಎಸ್ ಡಾಕ್ಟರ್, ಈ ಒಂದು ಸಂಧಿವಾತದ ಸಮಸ್ಯೆಗಳು ಅತಿ ಹೆಚ್ಚಾಗಿ ಕಂಡುಬರೋದು ವಯಸ್ಸಾದವರಲ್ಲಿ ಅಂತ ಹೇಳ್ಬಿಟ್ಟಿಗೆ. ನಮಗೆ ಕರೆ ಬಂದಿದ್ದರಲ್ಲಿ 50% ಬರೀ ಅವ್ರದ್ದೇ ಇತ್ತು. ನನಗೆ ಇಷ್ಟು ವಯಸ್ಸಾಗಿದೆ, ತುಂಬ ಒಂದು 40 ಮೇಲೆ ಕ್ರಾಸ್ ಆದವ್ರಿಗೆ ಈ ಥರದ ಸಮಸ್ಯೆಗಳು ಕಂಡುಬರುತ್ತೆ. ನೀವು ಹೇಳಿದ ಹಾಗೆ ಅವ್ರಿಗೊಂದು ಮೂಳೆಗಳ ಸವೆತ ಉಂಟಾಗುತ್ತೆ ಅಂತ ಹೇಳಿದ್ರೆ, ಮೂಳೆಗಳ ಸವೆತ ಉಂಟಾಗೋದನ್ನ ನಿಲ್ಲಿಸ್ಬೇಕು ಅಂತಂದ್ರೆ, ಅಥವಾ ತಡೆಗಟ್ಟಬೇಕು ಅಂತಂದ್ರೆ, ಅಥವಾ ಬೋನ್ಗಳನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕು ಅಂದರೆ ಯಾವ ರೀತಿಯ ಫುಡ್ ಸ್ಟೈಲ್, ಲೈಫ್ ಸ್ಟೈಲ್ನ ಮೈಂಟೈನ್ ಮಾಡಬೇಕು? ನೋಡಿ, ಒಂದೇನಂದರೆ
ಸನ್ ಎಕ್ಸ್ಪೋಜರ್ ಅಂತದ್ದು ಇರಬೇಕಾಗತ್ತೆ. ಸೊ ವಿಟಮಿನ್ ಡಿ ಅಂತ ತುಂಬ ಜನ ಮಿಲ್ಕ್ ಕುಡಿಯೋದು ಭಾಳ ಕಮ್ಮಿ. ಸೊ ಇದರ್ ಕಾಫಿ ಆರ್ ಇತ್ತೀಚೆಗೆ ಗ್ರೀನ್ ಟೀ ಅಂತದ್ದು ಕೂಡ ಒಂದು ಹೊಸದಾಗಿ ಬಂದಿದೆ, ಇಲ್ಲ ಅಂದರೆ ಕೆಲವೊಂದು ಸತಿ ಟೀ ಅಂತದ್ದು ಕುಡಿತಾ ಹೋಗ್ತಾರೆ. ಹಾಲಂತದ್ದು ಭಾಳ ಕಮ್ಮಿ. ಸೊ ಬೆಟರ್ ಹಾಲು ತೊಗೊಂಡ್ರೆ ಕೂಡ ಒಳ್ಳೆಯದು, ಇಲ್ಲಾಂದರೆ ಹಾಲು ಇಷ್ಟ ಆಗಲ್ಲ ಅಂದರೆ ಅಟ್ಲೀಸ್ಟ್ ರಾಗಿ ಮಾಲ್ಟ್ ರಾಗಿ ಗಂಜಿ ಆಗಿರ್ಬೋದು, ಇಲ್ಲಾಂದರೆ ರಾಗಿ ಮುದ್ದೆ ಬೆಂಗಳೂರಿನಲ್ಲಿ ಭಾಳ ಫೇಮಸ್ಸು. ಸೊ ರಾಗಿ ಮುದ್ದೆ ತೊಗೊಂಡ್ರೆ ಕೂಡ ಡೈರೆಕ್ಟ್ಲಿ ನಿಮಗೆ ಕ್ಯಾಲ್ಶಿಯಮ್ ಅಂಥದ್ದು ಅಬ್ಸಾರ್ಪ್ಷನ್ ಆಗುತ್ತೆ. ಹಾಲಕ್ಕಿಂತ ರಾಗಿ ಐಟಮ್ಸ್ನ ಏನಾದರೂ ನೀವು ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಕ್ಯಾಲ್ಶಿಯಮ್ ಅಂಥದ್ದು. ಇದ್ರ ಜೊತೆಗೆ ಮಶ್ರೂಮ್ಸ್ ಆಗಿರ್ಬೋದು, ಇಲ್ಲಾಂದರೆ ಆಲ್ಮಂಡ್ಸ್ ಆಗಿರ್ಬೋದು, ಕೆಲವೊಂದು ಸತಿ ಫ್ರೂಟ್ಸ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ನಾನ್ ವೆಜಿಟೇರಿಯನ್ಸ್ ಆದರೆ ಎಗ್ ತಿನ್ಬೋದು. ಈ ರೀತಿ ಅಂತ ಫ್ರೂಟ್ಸು ಸ್ವಲ್ಪ ಕೆಲವೊಂದು ವೆಜಿಟೇಬಲ್ಸ್ ಆಗಿರ್ಬೋದು ತೊಗೊಂಡ್ರೆ ಕೂಡ ಸೊ ಸ್ವಲ್ಪ ನಾವು ಆ ಪೆಥಾಲಜಿನ ಅಂದರೆ ಪರ್ಟಿಕ್ಯುಲರ್ಲಿ ಆ ಡೆಫಿಷಿಯನ್ಸಿನ ನಾವು ಕಮ್ಮಿ ಮಾಡ್ಬೋದು. ಸೊ ಡೆಫಿನೆಟ್ಲಿ ಇನ್ನೊಂದೇನಂದರೆ ಆ ಸ್ಟ್ರೆಸ್ಸಿಂದ ಇಲ್ಲಾಂದರೆ ಲೈಫ್ ಸ್ಟೈಲ್ನಲ್ಲಿ ಸಪೋಸ್ ಒಂದೇ ಕಡೆ ಕೂತ್ಕೊಳ್ಳೋದು, ಭಾಳ ಕಮ್ಮಿ ವಾಕ್ ಮಾಡೋದು, ಇಲ್ಲಾಂದರೆ ಮೂವ್ ಮಾಡೋದು ಬಾಡಿನ, ಅಂಥ ಟೈಮಲ್ಲಿ ಡೆಫಿನೆಟ್ಲಿ ಎಫೆಕ್ಷನ್ ಅಂಥದ್ದು ಜಾಯಿಂಟ್ಸ್ ಮೇಲೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಡೇನಲ್ಲಿ ನಿಮಗೆ ಅಫ್ಕೋರ್ಸ್ 2-3 ಅವರ್ಸ್ ಎಕ್ಸಸೈಸ್ ಮಾಡಿ ಅಂತ ಯಾರೂ ಸಜೆಸ್ಟ್ ಮಾಡಲ್ಲ. ಸೊ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಆದರೂ ಆದರೆ ಸಿಂಪಲ್ ವಾಕಿಂಗ್ ಮಾಡಿದರೆ ಕೂಡ ನಡೆಯುತ್ತೆ, ಇಲ್ಲಾಂದರೆ ಮೆಡಿಟೇಷನ್ಸ್ ಮಾಡಿದರೆ ಕೂಡ ನಡೆಯುತ್ತೆ. ಯೋಗ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ತುಂಬ ಜನ, ಅದು ಕೂಡ ಕಂಟಿನ್ಯೂ ಮಾಡಿಕೊಂಡ್ರೆ ಕೂಡ ಸೊ ಪರ್ಟಿಕ್ಯುಲರ್ಲಿ ಈ ಪೇಯ್ನ್ಸ್ ಅಂಥದ್ದು ಇಲ್ಲಾಂದರೆ ನೆಕ್ಸ್ಟ್ ಈ ಜಾಯಿಂಟ್ ಪೇಯ್ನ್ಸ್ ಬರುತ್ತೆ ಅಂಥದ್ದು ಕೂಡ ಇರಲ್ಲ. ಕೆಲವೊಂದು ಸತಿ ಜಸ್ಟ್ ಸಿಂಪಲಾಗಿ ವಾಕ್ ಮಾಡಿಕೊಂಡ್ರೆ ಕೂಡ ಆರಾಮ ಅನಿಸುತ್ತೆ. ಸೊ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಕೂಡ ಜನರಲಿ ಪೇಯ್ನ್ಸ್ ಅಂಥದ್ದು ಕಮ್ಮಿ ಆಗುತ್ತೆ, ಪ್ರಿವೆನ್ಷನ್ ಥರ ಕೂಡ ಇಟ್ಕೋಬಹುದು. ಎಸ್ ಡಾಕ್ಟರ್, ನಿಮಗೆ ಅದೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ, ಗುಡ್ ಈವ್ನಿಂಗ್ ಮೇಡಮ್. ವೆರಿ ಗುಡ್ ಈವ್ನಿಂಗ್, ಯಾರಿದು? ಮೇಡಮ್ ನಮ್ಮ ಹೆಸರು ಲಕ್ಷ್ಮಣ್ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ಮಂಡ್ಯದಿಂದ. ಮೇಡಮ್ ಓಕೆ, ಡಾಕ್ಟರ್ ಇದ್ದಾರೆ ಸರ್, ತಮ್ಮ ಸಮಸ್ಯೆ ಏನಿದೆ ಕೇಳಿ. ಮೇಡಮ್ ನಮ್ಮ ತಂದೆ ಅವ್ರದ್ದು ಮೇಡಮ್ ಅದೇ ಸಂಧಿವಾತ ಅಂದ್ಬಿಟ್ಟು ಡಾಕ್ಟರ್ ತರ್ಸಿದ್ದ. ಓಕೆ, ಆಂಕಲಿಟಿಸ್ ಸ್ಪಾಂಡಿಲೈಟಿಸ್ ಅಂತ ಅವ್ರ ರಿಪೋರ್ಟ್ ಬಂದಿತ್ತು. HCBL27 ಅಂತ ಇದು ಮಾಡಿಸಿದ, ಬ್ಲಡ್ ಟೆಸ್ಟ್ ಮಾಡಿಸಿದ. ಓಕೆ, ಅದಕ್ಕೆ ಅವರು ಏನ್ ಫುಡ್ ತಗಂದ್ರೆ ಆರೋಗ್ಯವಾಗಿರ್ತಾರೆ, ಆಮೇಲೆ ತುಂಬಾ ಕೂರ್ತ್ರೆ ಎದ್ದೊಳಕ್ ಆಗಲ್ಲ, ಸಡನ್ ಆಗಿ ನೋವು ಇರುತ್ತೆ. ಖಂಡಿತ ನೋಡಿ, ಫಸ್ಟ್ ಆಫ್ ಆಲ್ ಈ ಆಂಕುಲೈಸಿಂಗ್ ಸ್ಪಾಂಡಲೈಟಿಸ್ ಅಂತದ್ದು ನೀವು ತಿಳ್ಕೊಬೇಕಾಗಿರುತ್ತೆ ಏನು ಎಕ್ಸಾಕ್ಟ್ಲಿ ಅಂತದ್ದು. ನೋಡಿ, ಇಮ್ಯೂನ್ ಸಿಸ್ಟಮ್ ಇಂದಾನೇ ಬರ್ತಾ ಇರುವಂತ ಒಂದು ತೊಂದರೆ ಅಂದ್ರೆ ನಿಮ್ಮ ತಂದೆಯವರ ರೋಗ ನಿರೋಧಕ ಶಕ್ತಿ ಯಾವ್ದು ಹೆಲ್ಪ್ ಮಾಡಬೇಕಾಗಿರುತ್ತೋ ಅವ್ರ ಬಾಡಿಗೆ, ಸೊ ಆ ಹೆಲ್ಪ್ ಅಂತದ್ದು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಸೊ ಅವ್ರ ಬಾಡಿನಲ್ಲಿ ಇರುವಂತ ಜಾಯಿಂಟ್ಸ್ ನಲ್ಲಿ ಈ ತೊಂದರೆ ಅಂತದ್ದು ಆಗ್ತಾ ಇದೆ, ಎಸ್ಪೆಷಲಿ ಬ್ಯಾಕ್ ನಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ವಟಿಬ್ರಾಸ್ ಅಂತದ್ದು ಇದ್ದಿರತ್ತೆ. ಸೊ ಬ್ಯಾಕ್ ನಲ್ಲಿ ಕುತ್ತಿಗೆ ಭಾಗದಿಂದ ಕೆಳಗಡೆ ತಕ ಚಿಕ್ಕ ಚಿಕ್ಕದು ಬೋನ್ಸ್ ಅಂತದ್ದು ಇರುತ್ತೆ. ಸೊ ಆ ಬೋನ್ಸ್ ಮಧ್ಯದಲ್ಲಿ ಸ್ಪೇಸ್ ಅಂತದ್ದು ಇರಬೇಕಾಗತ್ತೆ. ಸೊ ಆ ಸ್ಪೇಸ್ ಅಂತದ್ದು ಕಮ್ಮಿ ಆಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ 2 ಬೋನ್ಸ್ ಅಂತದ್ದು ಗ್ಯಾಪ್ ಅಂತದ್ದು ಕಮ್ಮಿ ಆಗಿ ಆ ಬೋನ್ಸ್ ಅಂತದ್ದು ಜಾಯಿನ್ ಆಗುತ್ತೆ. ಸೊ ಆ ಜಾಯಿನ್ ಆದರೆ ಬೆಂಡ್ ಮಾಡೋಕ್ಕಾಗಲ್ಲ, ಕುತ್ಕೊಂಡು ಎದ್ದೋಲಕ್ಕೂ ಆಗಲ್ಲ, ಈ ರೀತಿ ಅಂತ ಪ್ರಾಬ್ಲಮ್ ಅಂತದ್ದು ಆಗುತ್ತೆ. ಸೊ ಎಕ್ಸ್ರೇ ಏನಾದರೂ ಇಲ್ಲ ಅಂದರೆ ಕೆಲವೊಂದು ಸತಿ MRI ಈ ರೀತಿಯಲ್ಲಿ ಮಾಡಿಸಿದ್ರೆ ಬ್ಯಾಂಬೂ ಸ್ಪೈನ್ ಅಂತದ್ದು, ಬ್ಯಾಂಬೂ ಹೆಂಗಿರುತ್ತೆ ಅದೇ ರೀತಿಯಲ್ಲಿ ಅವ್ರ ಸ್ಪೈನ್ ಬ್ಯಾಕ್ನಲ್ಲಿರುವಂಥ ಬೋನ್ಸ್ ಕೂಡ ಹಾಗೆ ಕಾಣಿಸುತ್ತೆ. ಸೊ ಡಯಟ್ ಅಂತ ನೀವು ತೊಗೊಂಡ್ರೆ ಸೊ ಆದಷ್ಟು ಫ್ರೂಟ್ಸ್ ಅಂದರೆ ವಿಟಮಿನ್ ಸಿ ಫ್ರೂಟ್ಸ್ ಅಂತದ್ದು ತೊಗೋಬೇಕಾಗಿರುತ್ತೆ. ಸೊ ಮೋಸಂಬಿ, ಆರೆಂಜ್ ಆಗಿರ್ಬೋದು, ಕಿವಿ ಆಗಿರ್ಬೋದು, ಸ್ಟ್ರಾಬೆರೀಸ್ ಆಗಿರ್ಬೋದು, ಆಮ್ಲಾ ಆಗಿರ್ಬೋದು, ಪಪಾಯ ಆಗಿರ್ಬೋದು, ಈ ರೀತಿ ಅಂತ ಫ್ರೂಟ್ಸ್ ತೊಗೊಂಡ್ರೆ ಸ್ವಲ್ಪ ಇನ್ಫ್ಲಮೇಷನ್ ಅಂಥದ್ದು ಇಲ್ಲಾಂದರೆ ಆ ಪೇಯ್ನ್ ಅಂಥದ್ದು ಕಮ್ಮಿ ಮಾಡ್ಕೋಬೋದು. ಬರೀ ಡಯಟಿಂದ ಪೂರ್ತಿ ಗುಣ ಆಗೋದು ಆಗಲ್ಲ, ಯಾಕಂದರೆ ಇಮ್ಯೂನ್ ಡಿಸಾರ್ಡರ್ ಇದು. ಸೊ ನೀವು ಇಂಗ್ಲೀಷ್ ಮೆಡಿಸಿನ್ಸ್ ಹೋದರೆ ಕೂಡ ಅವ್ರು ಬರೀ ಪೇಯ್ನ್ಗೆ ಮಾತ್ರ ಮೆಡಿಸಿನ್ಸ್ನ ಕೊಡೋಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಬಟ್ ಹೋಮಿಯೋಪತಿನಲ್ಲಿ ಅವ್ರ ಇಮ್ಯೂನ್ ಸಿಸ್ಟಮೇ ನಾರ್ಮಲ್ ಬರಬೇಕು ಅಂತ ನಾವು ಮೆಡಿಸಿನ್ಸ್ನ ಕೊಡ್ತಾ ಹೋಗ್ತೀವಿ. ಸೊ ನೀವು ಒಂದು ಸತಿ ಏನಾದರೂ ಕರ್ಕೊಂಡು ಬಂದರೆ ಖಂಡಿತ ನಮ್ಮ ಹೋಮಿಯೋಪತಿಯಿಂದ ನಿಮಗೆ ಹೆಲ್ಪ್ ಮಾಡ್ತೀವಿ. ಧನ್ಯವಾದಗಳು ಲಕ್ಷ್ಮಣ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮಂಡ್ಯದಿಂದ ಕರೆ ಮಾಡಿದ್ದೀನಿ ಅಂತ ಹೇಳಿದ್ರಿ, ಮೈಸೂರಿನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ ಇದೆ, ಆದಷ್ಟು ಬೇಗ ನಿಮ್ಮ ತಂದೆಯವರನ್ನ ಕರ್ಕೊಂಡೋಗಿ ತೋರಿಸಿ ನಿಮ್ಮ ತಂದೆಯವರ ಇಮ್ಯುನಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ಡಾಕ್ಟರ್ ಒಂದು ಉತ್ತಮವಾದಂಥ ಚಿಕಿತ್ಸೆಯನ್ನು ನೀಡ್ತಾರೆ. ಮುಂದಿನ ಕರೆ ಇದೆ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ, ಯಾರಿದು?
ನಾವು ಹಾಸನಿಂದ ಇಂದ್ರ ಅಂತ ಮಾತಾಡ್ತಿರೋದು ಮೇಡಮ್. ಓಕೆ ಡಾಕ್ಟರ್ ಇದ್ದಾರೆ ಮಾ, ತಮ್ಮ ಸಮಸ್ಯೆ ಏನಿದೆ ಕೇಳಿ. ಹಲೋ. ಹಾ ಓಕೆ ಮೇಡಮ್, ಅದು ನನ್ಗೆ ಸಿಸರಿಯನ್ ಆಗಿ 1 year 4 months ಆಯ್ತು, 1 year 4 months ಮಗು ಇದೆ. ಜಾಯಿಂಟ್ ಪೇನ್ ಅಂದ್ರೆ ಮಂಡಿ ಎಲ್ಲ ತುಂಬಾ ನೋವಿದೆ. ಇವಾಗ ಮೊದ್ಲೆಲ್ಲ ಇರ್ಲಿಲ್ಲ, ಅಂದ್ರೆ ಡೆಲಿವರಿ ಆದ್ಮೇಲೆ ಈ ತರ ಆಗಿರೋದು. ಮತ್ತೆ ಏನಾದ್ರು ಒಂದ್ ಮೆಟ್ಲು ಹತ್ಬೇಕಾದ್ರು ತುಂಬಾ ನೋವಾಗುತ್ತೆ ಮಂಡಿ ಎಲ್ಲ. ಮತ್ತೆ ಸಪೋರ್ಟ್ ಇಲ್ದೇನೆ ಬೆನ್ನು ಕೂತ್ಕೊಳಕ್ಕೆ ಆಗಲ್ಲ, ಒಂದ್ ಅರ್ಧ ಗಂಟೆ ಮೇಲೆ ಏನಾದ್ರು ಕೂತ್ಕೊಬಿಟ್ರೆ ಬೆನ್ನೆಲ್ಲ ಸಖತ್ ನೋವು ಬರುತ್ತೆ. ಅದೇ ಇದಕ್ಕೆ ಏನ್ ಪರಿಹಾರ ಮೇಡಮ್? ಓಕೆ, ಸೊ ಈಗ 1 year 4 months ಆಗಿದೆ ಅಲ್ಲಮ್ಮ ಡೆಲಿವರಿ ಆಗಿ? ಹೌದು. ಓಕೆ ಓಕೆ, ಸೊ ಏನಾಗುತ್ತೆ ಅಮ್ಮ, ಆಫ್ಟರ್ ಡೆಲಿವರಿ ಕೆಲವೊಂದು ವಿಟಮಿನ್ಸ್ ಬೇಕಾಗಿರುವಂಥ ಪ್ರೋಟೀನ್ ಅಂಶ ಅಂಥದ್ದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದರ ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಸಿಸೇರಿಯನ್ ಆಗಿರ್ಬೋದು, ಕೆಲವೊಂದು ಪ್ರೋಟೀನ್ಸ್ ಅಂಥದ್ದು, ವಿಟಮಿನ್ಸ್ ಅಂಥದ್ದು, ಮಿನರಲ್ಸ್ ಅಂಥದ್ದು ಸೊ ಬ್ಲಡ್ಡಿಂದ ಲಾಸ್ ಆಗಿರುತ್ತೆ. ಸೊ ಅದರಿಂದ ನಿಮಗೆ ಎಸ್ಪೆಷಲಿ ಬ್ಯಾಕ್ ಪೇನ್ ಆಗಿರ್ಬೋದು, ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಕೂದಲು ಜಾಸ್ತಿ ಉದುರ್ತಾ ಇದೆ, ಇಲ್ಲ ಅಂದರೆ ಕೆಲವೊಂದು ಸತಿ ವೆಯ್ಟ್ ಅಂಥದ್ದು ಪುಟ್ ಆನ್ ಆಗ್ತಾ ಇರುತ್ತೆ, ಸೊ ತುಂಬ ಜಾಸ್ತಿ ಭಾರ ಅಂಥದ್ದು, ತೂಕ ಅಂಥದ್ದು ಜಾಸ್ತಿ ಆಗ್ತಾ ಇದೆ ಅಂಥದ್ದು ಕೂಡ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಆದರೆ ಸ್ವಲ್ಪ ನೀವು ಡೈಲಿ ಒಂದು 10 minutes ಆದರೂ, 10 to 15 minutes ಆದರೂ ವಾಕಿಂಗ್ ಮಾಡಿಮ್ಮ, ನಿಧಾನಕ್ಕೆ ಮಾಡಿ. ಸೊ ಬೆಟರ್ ನೀವು ಅರ್ಲಿ ಮಾರ್ನಿಂಗ್ ಮಾಡಿದರೆ, ಫಸ್ಟ್ ಬಿಸಿಲು ಬರುತ್ತೆ ಅಲ್ವಾ, ಸೊ ಆವಾಗ ಮಾಡಿದರೆ ನಿಮ್ಮ ಬಾಡಿ ಸ್ವಲ್ಪ ಎಕ್ಸ್ಪೋಜರ್ ಆಗುತ್ತೆ ಸನ್ಗೆ, ಸೊ ಬೇಕಾಗಿರುವಂಥ ವಿಟಮಿನ್ ಡಿ ಕೂಡ ಸಿಗುತ್ತೆ. ಸೊ ಆದಷ್ಟು ರಾಗಿ ಐಟಮ್ಸ್ನ ಜಾಸ್ತಿ ತೊಗೊತಾ ಇರಿ, ಇದರ ಮಾಲ್ಟ್ ಆಗಿರ್ಬೋದು, ಗಂಜಿ ಅಂತ ಕರಿತೀವಲ್ಲ, ಸೊ ಈ ರೀತಿಯಲ್ಲಿ ಮುದ್ದೆ ಆಗಿರ್ಬೋದು, ರೊಟ್ಟಿ ಐಟಮ್ಸ್ ಆಗಿರ್ಬೋದು, ಈ ರೀತಿಯಲ್ಲಿ ತೊಗೊಂಡ್ರೆ ಕ್ಯಾಲ್ಶಿಯಂ ಅಂಥದ್ದು ಆ್ಯಡಪ್ ಆಗುತ್ತೆ, ಆ ಡೆಫಿಷಿಯನ್ಸಿ ಏನಿದೆಯೋ ಅದು ಕಮ್ಮಿ ಆಗೋಕ್ಕೂ ತುಂಬ ಚಾನ್ಸಸ್ ಇದೆ ಅಮ್ಮ. ಸೊ ಜೊತೆಗೆ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು ಜಾಸ್ತಿ ತೊಗೊತಾ ಇರಿ. ಇನ್ ಕೇಸ್ ಏನಾದರೂ ವೆಯ್ಟ್ ಏನಾದರೂ ಜಾಸ್ತಿ ಇದ್ದರೆ ಆ ವೆಯ್ಟ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೂ ಫಸ್ಟ್ ಟ್ರೈ ಮಾಡಿಮ್ಮ. ಧನ್ಯವಾದಗಳು ಇಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಹಾಸನಿಂದ ಕರೆ ಮಾಡಿದ್ದೀನಿ ಅಂತ ಹೇಳಿದ್ವಿ. ಹಾಸನದಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ದು ಬ್ರಾಂಚಸ್ ಓಪನ್ ಆಗಿದೆ. ಕರೆ ಮಾಡಿ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಅದಕ್ಕೆ ನಮ್ಮ ಒಂದು ನಿಯರೆಸ್ಟ್ ಬ್ರಾಂಚ್ಗೆ ಕನೆಕ್ಟ್ ಮಾಡಲಾಗುತ್ತೆ. ತದನಂತರ ಯಾವಾಗ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ನೀವು ಮತ್ತು ನಿಮ್ಮ ಮಗುವಿಗೂ ಯಾವುದೇ ರೀತಿಯಾದಂಥ ಒಂದು ಅಡ್ಡ ಪರಿಣಾಮವಿಲ್ಲದಂಥ ಒಂದು ಚಿಕಿತ್ಸೆ ನಿಮಗೆ ದೊರಕುತ್ತೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಕಲ್ಲಿ. ಎಸ್ ಡಾಕ್ಟರ್, ಈ ಒಂದು ಸಂಧಿವಾತಕ್ಕೆ ವಿಧಾನಗಳು ಬೇರೆ ಬೇರೆ ಥರ ಇರುತ್ತೆ. ಚಿಕಿತ್ಸೆ ಹೋಮಿಯೋಪತಿ ಅಂದರೆ ಎಲ್ಲ ಹೋಮಿಯೋಪತಿ ಒಂದೇ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೋಮಿಯೋಪತಿನಲ್ಲಿ ಯಾವ ರೀತಿಯಾದಂಥ ವಿಧಾನವನ್ನು ಅನುಸರಿಸಲಾಗುತ್ತೆ ಚಿಕಿತ್ಸೆಗೆ? ನೋಡಿ, ಫಸ್ಟ್ ಆಫ್ ಆಲ್ ಎಷ್ಟು ವರ್ಷದಿಂದ ಇದೆ ಪ್ರಾಬ್ಲಮ್ಮು, ಜಾಯಿಂಟ್ ಪೇನ್ಸ್ ಅಂಥದ್ದು, ಸೊ ಎಲ್ಲರಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಪೇನ್ಸ್ ಅಂಥದ್ದು ಇರುತ್ತೆ. ಬೇಸಿಕಲಿ ಜಾಯಿಂಟ್ ಪೇನ್ ಇರುತ್ತೆ, ಬಟ್ ಅವ್ರವ್ರ ಬಾಡಿನಲ್ಲಿ ಡಿಫ್ರೆಂಟ್ ಕಾಸ್ ಅಂಥದ್ದು ಇದ್ದಿರುತ್ತೆ. ಸೊ ಕೆಲವೊಂದು ಜನಕ್ಕೆ ವರ್ಕಿಂದ ಸ್ಟ್ರೆಸ್ ಇರುತ್ತೆ, ಇನ್ನೊಂದು ಕೆಲವೊಂದು ಜನಕ್ಕೆ ಮನೆಯಿಂದ ಟೆನ್ಷನ್ ಅಂಥದ್ದಿರುತ್ತೆ, ಇನ್ನೊಂದು ಕೆಲವೊಂದು ಜನಕ್ಕೆ ರಿಪೋರ್ಟ್ಸ್ನಲ್ಲಿ ಪ್ರಾಬ್ಲಮ್ ಅಂಥದ್ದಿರುತ್ತೆ, ಇಲ್ಲಾಂದರೆ ಇಮ್ಯುನಿಟಿ ಡಿಸಾರ್ಡರ್ಸ್ ಅಂಥದ್ದಿರುತ್ತೆ, ಡಿಫ್ಯಾಮಿಟೀಸ್ ಆಗುತ್ತೆ, ಕೈ ಕಾಲೆಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ ಆಫ್ ಮೂಮೆಂಟ್ಸ್ ಇರುತ್ತೆ, ಫೋಲ್ಡ್ ಮಾಡೋಕ್ಕಾಗಲ್ಲ, ಈ ರೀತಿಯಲ್ಲಿ ಸಿಂಪ್ಟಮ್ಸ್ ಎಲ್ಲ ಕರೆಕ್ಟಾಗಿ ನೋಟ್ ಮಾಡಿಕೊಂಡು ನಾವು, ಸೊ ಅವ್ರ ಬಾಡಿಗೆ ಯಾವ ಥರ ಮೆಡಿಸಿನ್ ಸೆಟ್ ಆಗುತ್ತೆ ಅಂಥದ್ದು ನೋಡಿಕೊಂಡು, ಅವ್ರ ಮನಸ್ಥಿತಿ ಮೇಲೆ ಎಲ್ಲ ಡೀಟೇಲ್ಸ್ ತೊಗೊಂಡು ನಾವು ಹೇಗಿದ್ದಾರೆ, ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ, ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ, ಅವ್ರವ್ರ ಸ್ವಭಾವ ಹೇಗೆ ಅಂತ ನಾವು ಡೀಟೇಲ್ಸ್ನ ತೊಗೊಂಡ್ಬಿಟ್ಟು, ಸೊ ಯೂಶ್ವಲಾಗಿ ಅವ್ರಿಗೆ ಮೆಡಿಸಿನ್ಸ್ನ ಅಂಥದ್ದು ಸ್ಟಾರ್ಟ್ ಮಾಡ್ತೀವಿ. ಒಂದು ಸತಿ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಪೇಷಂಟ್ಸ್ದು ಏನಂದರೆ, ಸೊ ನನಗೆ ವಿತಿನ್ 1 week 1 month ಎಲ್ಲ ಗುಣ ಆಗಬೇಕು. ಸೊ ಡೆಫಿನೆಟ್ಲಿ ಅದು ಇರುತ್ತೆ. ಸಪೋಸ್ ನಾನು ಅವ್ರ ಪ್ಲೇಸ್ನಲ್ಲಿ ಇದ್ದರೆ ಕೂಡ ಹಾಗೆ ಯೋಚನೆ ಮಾಡ್ತೀನಿ, ಯಾಕಂದರೆ ಸೊ ನನಗೆ ಪೇಯ್ನ್ ಅಂಥದ್ದು ಬೇಗ ವಾಸಿ ಆಗಬೇಕು ಅಂಥದ್ದು. ಸೊ ನೋಡಿ, ಪೇಯ್ನ್ ಕಿಲ್ಲರ್ ತೊಗೊತೀರಾ, ಈಗ ಪೇಯ್ನ್ ಪರ್ಟಿಕ್ಯುಲರ್ಲಿ ಆ ಪೇಯ್ನ್ ಎಷ್ಟು ತಕ ಇರುತ್ತೋ ಆ ಪೇಯ್ನ್ ಕಿಲ್ಲರ್ ಅಂಥದ್ದು ವಾಸಿ ಮಾಡುತ್ತೆ. ನೆಕ್ಸ್ಟ್ ಡೇ ಮತ್ತೆ ತಿರುಗಾ ಸೇಮ್ ಅಂಥದ್ದು ಬಂದೇ ಬರುತ್ತೆ. ಸೊ ಬಟ್ ಹೋಮಿಯೋಪತಿನಲ್ಲಿ ಏನಂದರೆ, ಒಂದ್ಸತಿ ನೀವು ಆ ಪೇಯ್ನ್ ಅಂಥದ್ದು ಕಮ್ಮಿ ಆದರೆ, ಸೊ ಪೂರ್ತಿ ನೆಕ್ಸ್ಟ್ ಮತ್ತೆ ತಿರುಗಾ ಬರೋದು ಅಂಥದ್ದು ಇರಲ್ಲ. ಸೊ ಈ ರೀತಿಯಲ್ಲಿ ನಾವು ಮೆಡಿಸಿನ್ಸ್ನ ಕೊಡ್ತಾ ಹೋಗ್ತೀವಿ. ಡೆಫಿನೆಟ್ಲಿ ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರೆ ಸಂಧಿವಾತದ ಬಗ್ಗೆ. ತಮಗೆ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮ ಹೋಮಿಯೋಪತಿ. ತಪ್ಪದೇ ನೋಡ್ತಾ ಇರಿ ಆಯುಷ್ ಟಿವಿಯನ್ನು, ಆರೋಗ್ಯಕರ ಜೀವನ ಶೈಲಿಗಾಗಿ. ಧನ್ಯವಾದಗಳು. ಯಾರಿಗೆ